जन्माद्देशस्य तोन्मयादि तरतस् चत्येश्वविग्नस्वरः तेने ब्रह्मरதாய आदिकवये मुह्यन्ति यं सूर्यः तेजो वारि मृदाम यथा विनिमयो यत्र त्रिसर्गो मृषा धामनास्वेन सदा निरस्तकुहकम् सत्यं परं धीमहि

మహాంతం పరమ నిమత్సరా సదా వేద్యం వాస్తవమత్ర వాస్తవమత్రస్తు శిపదం తాపత్రయోన్మూలనం శ్రీమద్భాగవతే మహామునికృతే పరైర సద్యోత్వరుతభ శుశ్రూషుభక్షణ निगमकलपतरोर्गल फल शुकमुखातवयुत पिबत भागवत रसम रसिका, मुहुरहोरिकुवि भावुका अभ्रमं भंगरहित अज विमल सदा आनंदतीर्थमुतुम भजे तापत्रापहम భవతియదనుభావాడము కద్మి జడమతిరపిర్జాతీ ప్రజ్ఞమౌలి సకలవచనచేతో దేవత భారతీ సా మమవసి నిదత్ సన్నిధి మానసే చస్మద్గురుసమారంభం టీకాదమీమార్యపర్యంతం वंदे गुरुपरंपरा विद्याबुधाचार्य वेद ज्ञापंदर दुर्मतध्वातांडम सत्य ध्यान मुनि भजे पंचाश्वर्ष पर सतत राम श्री सत्य प्रमोदगुरराट भासतम नो हृदंबरे बंदस्तम गुरुरिष्ट देवतामिते तत्पाद पङ्के रहुम प्राप्तम माम परिपालयेत सततम् याचये निबद्धाञ्जलिहि चित्तं मत्गुण दोष चिन्तन विदु नुनं मनं मकृताः श्री सत्यात्म गुरुः तदंगरेयुगलं तो इत्वा नमे सद्गतिहि येरहम शुकवत्म्य शिक्षिस्में कृपाले तन् वंदे धेनुपाचार तत्व ज्ञाना सिद्धेगुभ्यो नम हरि ओम हरि ओम हरि ओम स्वस्तस्तु अशेट सन्मंग सन्त श्लोक्रवणपन मेण वक्तोतण ನಿಖಿಲ ಕಲಿಕೃತ ಕಲಿಕೃತಕಲ್ಮಷಾಪುನೂದ ಪಟುತರೆ ಧರ್ಮಿಲ ಪುರುಷಾತ್ ಅದ್ಯ ಶ್ರೀಮದ್ ದ್ವಿತೀಯ ಶ್ರೀಮದ್ಭಾಗವತೆ ದ್ವಿತೀಯಸ್ಕಂದಥ ಪ್ರಾರಂಭೆ ಕಿಂಚಿತ್ ಪುರುಕಾ ಹರಿ ಓಂ ಹರಿ ಓಂ ಹರಿ ಓಂ ರಾಜನಿಗೆ ಶುಕಾಚಾರ್ಯರು ನೋಡಪ್ಪ ಮನುಷ್ಯ ಕೊನೆಯ ಕಾಲದಲ್ಲಿ ಭಗವಂತನ ಸ್ಮರಣೆಯನ್ನು ಮಾಡ್ತಾನೆ ಪ್ರಾಣ ಬಿಡಬೇಕು ಇಲ್ಲದೆ ಇದ್ದರೆ ಮತ್ತೆ ಸಂಸಾರ ಮತ್ತೆ ಇತ್ಯಾದಿಗಳೆಲ್ಲ ಪ್ರಾರಂಭವಾಗ್ತದೆ ಅಂಥೇಳಿ ಪ್ರಣೋಪಾಸನೆಯನ್ನು ಹೇಗೆ ಮಾಡಬೇಕು ಅಂತ ಹೇಳಿ ಆ ಭಗವಂತನ ರೂಪಗಳನ್ನು ಮನಸ್ಸಿನಲ್ಲಿ ದೃಢವಾಗಿ ಇಟ್ಟುಕೊಳ್ಳು ಅವುಗಳನ್ನೇ ಪುನಃ 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 ನೀನು ಮನಸ್ಸಿನಲ್ಲಿ ತಂದುಕೋ ಅಂತ ತಿಳ್ಕೊಳಂತ ಅಂತ ಕೇಳಿದ್ದನ್ನು ಮನನ ಮಾಡಿದ್ದನ್ನು ಮನಸ್ಸಿನಲ್ಲಿ ಕಲ್ಪನೆ ಆಗಿರ ಕಲ್ಪನೆಯ ರೂಪದಲ್ಲಿ ಆ ವರ್ಣನೆಯನ್ನು ತಂದುಕೊಂಡದ್ದನ್ನು ಪುನಃ ಪುನಃ ಮನಸ್ಸಿನ ಪಟಲದಲ್ಲಿ ತರುವುದೇ ಇದಕ್ಕೆ ಧಾರಣ ಅಂತ ಹೇಳಿ ಕರೀತಾರೆ ಆದ್ದರಿಂದಾಗಿ ಭಗವಂತನಲ್ಲಿ ಏಕಾಗ್ರ ಮನಸ್ಸಿನಿಂದ ಧಾರಣೆಯನ್ನು ಮಾಡು ಅಂಥೇಳಿ ಶುಕಾಚಾರ್ ಹೇಳಿದಾಗ ಪರೀಕ್ಷಿತ ರಾಜ ಕೇಳ್ತಾನೆ ಏಕಾಗ್ರತೆ ಬರುವುದು ಹೇಗೆ ಇಷ್ಟು ವಿಶಾಲವಾದ ಜಗತ್ತಿದೆ ಬಹುಚಿತ್ರ ಜಗತ್ ಪರಮಾತ್ಮ ನೀನು ನಿರ್ಣಯ ಮಾಡ ನಿರ್ಮಾಣ ಮಾಡಿದ್ದೆ ಆ ವಿಚಿತ್ರವಾದ ಆಕಾಶ ಸೂರ್ಯರು ಚಂದ್ರರು ಪರ್ವತಗಳು ನದಿಗಳು ಸಮುದ್ರಗಳು ಈ ಸುಂದರವಾದ ಈ ಗಂಗಾ ಪರಿಸರ ಆನಂತ ಹರಿದ್ವಾರ ಗಂಭೀರವಾಗಿ ಹರಿತಕ್ಕಂಥ ಗಂಗಾ ನದಿ ಆನಂತರ ಈ ಭೂಲೋಕ ಆಕಾಶದಲ್ಲಿ ಪಕ್ಷಿಗಳು ಹಾಡ್ತಕ್ಕಂತಹ ಆ ಸುವರ್ಲೋಕ ಮಹರ್ಲೋಕ ಜನೋಲೋಕ ಕಣ್ಣಿಗೆ ಕಾಣದೇ ಇರತಕ್ಕಂಥ ಲೋಕಗಳ ಕೇಳಿ ಗೊತ್ತಿದೆ ಇದರ ಕೆಳಗೂ ಕೂಡ ಇಷ್ಟೆಲ್ಲ ಇವೆ ಅಂತೆ ನಿನ್ನೆಲ್ಲ ವಿಚಿತ್ರ ಸೃಷ್ಟಿಯನ್ನು ನೋಡ್ತಾ ನೋಡ್ತಾ ಇರುವಾಗ ನಿಮ್ಮನ್ನು ನೋಡ್ತಾ ಇದ್ದೇನೆ ಇಲ್ಲಿರ್ತಕ್ಕಂಥ ಎಲ್ಲ ಋಷಿಮುನಿಗಳನ್ನು ನೋಡ್ತಾ ಇದ್ದೇನೆ ಪರಶುರಾಮ ಹೈಗ್ರೀ ಪರಶುರಾಮ ಮತ್ತು ವೇದವ್ಯಾಸ ರೂಪದಿಂದ ಎರಡು ರೂಪದಿಂದ ಬಂದು ಕುಳಿತುಕೊಂಡಿರ್ತಕ್ಕಂಥ ಆ ಪರಮಾತ್ಮನನ್ನು ನಾನು ನೋಡ್ತಾ ಇದ್ದೇನೆ ಇಂತಹ ಒಂದು ವಿಚಿತ್ರವಾಗಿರ್ತಕ್ಕಂತಹ ಎಲ್ಲ ನೋಡ್ತಾ ಇರುವಾಗ ಮನಸ್ಸು ಆ ಕಣ್ಣಿಗೆ ಕಾಣದೇ ಇದ್ದ ದೇವರನ್ನು ಹೇಗೆ ನೆನೆಸ್ಲಿಕ್ಕೆ ಸಾಧ್ಯತೆ ಇದೆ ನೆನೆಸು ಅಂತ ಹೇಳ್ತಾ ಇದ್ದೀರಿ ಅದನ್ನು ಹೇಗೆ ನೆನೆಸ್ಬೇಕು ನಾನು ಅದನ್ನು ನೀನು ಸ್ವಲ್ಪ ತಿಳಿಸಿ ಹೇಳು ಅಂತ ಹೇಳ್ಕೊಳುತ್ತೆ ಇದೆಲ್ಲ ನೋಡ್ತಾ ಇರುವಾಗ ಆ ಮನಸ್ಸನ್ನು ಪರಮಾತ್ಮನಲ್ಲಿ ನಾನು ಏಕಾಗ್ರ ಮನಸ್ಸನ್ನು ಹೇಗಿಡಲಿ ಪರಮಾತ್ಮ ಶುಕಾಚಾರ್ಯ ಶುಕಾಚಾರ್ಯ ಹೇಳ್ತಾರೆ ಏನೇನು ನೋಡ್ತಾ ಇದ್ದೀರಿ ಅದು ಪರಮಾತ್ಮನ ಅವಯವ ಅಂತ ಹೇಳಿ ತಿಳಿದಕು ಈ ವಿಶ್ವವೇ ಭಗವಂತನ ಒಂದು ರೂಪ ಹಾಗಾದರೆ ಶುಕಾಚಾರ್ಯ ಪರಮಾತ್ಮ ಜಡ ಇದ್ದಾನೆ ಅಲ್ಲ ಅಲ್ಲ ಪರಮಾತ್ಮನಿಂದ ಇದು ಹುಟ್ಟಿದ್ದರಿಂದ ಅವನ ಅವಯವಗಳಿಂದ ಇದು ಹುಟ್ಟಿದ್ದರಿಂದಾಗಿ ಅವುಗಳನ್ನು ನೋಡಿದಾಗ ಅವನ ಅವಯವಗಳ ಕಲ್ಪನೆ ನಮಗೆ ಬರಬೇಕು ಅವಯವಗಳ ಕಲ್ಪನೆ ನಮಗೆ ಬರಬೇಕು ಅಷ್ಟೇ ಅಲ್ಲ ಹೇಗೆ ಮೊಮ್ಮಗ ಅಮೇರಿಕಾದಲ್ಲಿದ್ದಾನೆ ಅವನು ಫೋಟೋ ಕಳಿಸ್ಕೊಟ್ಟಿದ್ದಾರೆ ಅಜ್ಜ ಅಜ್ಜಿ ಬಂದವ್ರಿಗೆ ನಮ್ಮ ಮಗನ ಮೊಮ್ಮಗನ ನೋಡಿ ನಮ್ಮಮ್ಮಗನ್ನ ನೋಡಿ ತಿಳ್ಕೊಂಡು ಅಂತೇಳಿ ತೋರಿಸ್ತಾರೆ ಅವ ಮೊಮ್ಮಗನೇ ಆ ಕಾಗದ ಮೊಮ್ಮಗನೇ ಅಲ್ಲ ಅವನ ಛಾಯೆಯಿಂದ ಹುಟ್ಟಿದ ಒಂದು ಚಿತ್ರ ಹಾಗೆ ಭಗವಂತನಿಂದ ಹುಟ್ಟಿದ ಈ ಜಗತ್ತು ಭಗವಂತನ ಮೂರ್ತಿ ಅಂತ ಅನಿಸ್ಕೊಳ್ತದೆ ಭಗವಂತನ ಪ್ರತಿಮೆ ಅಂತ ಅನಿಸ್ಕೊಳ್ತದೆ ಅದಕ್ಕೋಸ್ಕರ ಆಚಾರ್ಯರು ಹೇಳ್ತಾರೆ ಪ್ರತಿಮಾಪೇಕ್ಷೆಯ ಅಂಗಾನಿ ಭಗವಂತನ ಅಪ್ರಾಕೃತವಾಗಿರ್ತಕ್ಕಂಥ ಶರೀರದಿಂದ ಇವು ಅಭಿವ್ಯಕ್ತವಾಗಿವೆ ಹುಟ್ಟಿವೆ ಆದರೆ ಈ ಜಗತ್ತು ಪರಮಾತ್ಮನ ಪ್ರತಿಮೆಯ ಸ್ಥಾನೀಯವಾಗಿದೆ ಗುಡಿಯಲ್ಲಿ ನಾವು ಪ್ರತಿಮೆಯನ್ನು ನೋಡ್ತೇವೆ ತಿಳುವಳಿಕೆ ಇಲ್ಲದ ಜನರು ಓ ಇದೇ ದೇವರು ಅಂತಿಳ್ಕೊಂಡು ಅಂತ ಹೇಳಿ ಹಾಗಾದರೆ ದೇವರು ಕಲ್ಲೆ ನಿಷ್ಕ್ರಿಯನೇ ಇದನ್ನೇ ಅರ್ಥ ಮಾಡಿಕೊಳ್ಳದೆ ನಮ್ಮಲ್ಲಿ ಒಂದು ಆರ್ ಸಮಾಜ ಅಂತ ಒಂದು ಸಿದ್ಧಾಂತ ಹೊರಡ್ತು ಅದರ ಪ್ರವರ್ತಕರಾದ ದಯಾನಂದ ಸರಸ್ವತಿಗಳು ಶಿವರಾತ್ರಿ ರಾತ್ರಿ ಎಲ್ಲ ಕುಳಿತುಕೊಂಡಿದ್ದರು ಶಿವನ ಮಂದಿರದಲ್ಲಿ ಕುಳಿತುಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಒಂದು ಇಲಿ ಆ ಶಿವಲಿಂಗನ ಮೇಲೆ ಓಡಾಡ್ತಾ ಇತ್ತು ಯಾಕೆ ಅಲ್ಲೆಲ್ಲ ಹಾಲು ಗೀಲೆಲ್ಲ ಹಾಕಿದ್ರು ಏನಾದರೂ ಕಾಳುಗಳು ಇದ್ದು ಯಾರ ದೇವರ ಪ್ರತಿಮೆ ಅಲ್ಲ ಪ್ರತಿಮಾ ಪೂಜೆ ಬೇಕಾಗಿಲ್ಲ ಅಂಥೇಳಿ ಹೊರಟುಬಿಟ್ರು ದಡತನ ಯಾಕೆಂತಿಕೊಂಡು ಅಂತಂದರೆ ಬ್ರಹ್ಮಸೂತ್ರದಲ್ಲಿ ಅತಿ ಸ್ಪಷ್ಟವಾಗಿ ಹೇಳಿದ್ದಾರೆ ನಹಿ ಪ್ರತೀಕೆ ನಹಿ ಸಹ ಪ್ರತೀಕ ದೇವರಿಂದ ಹುಟ್ಟಿದ ಕಲ್ಲು ದೇವರಿಂದ ಅನೇಕ ರೂಪಗಳನ್ನು ನೋಡಿ ಒಂದು ಆಕೃತಿಯನ್ನು ಮಾಡಲ್ಪಟ್ಟಿದೆ ದೇವರ ನೆನಪು ಬರಲಿ ಅಂತ ಹೇಳಿ ಜ್ಞಾನಿಗಳು ತಮ್ಮ ಮಂತ್ರಶಕ್ತಿಯಿಂದ ಭಗವಂತನನ್ನು ಆ ಕಲ್ಲಿನಲ್ಲಿ ಆವಾಹನ ಮಾಡಿ ಪ್ರಾಣಪ್ರತಿಷ್ಠಾಪನೆ ಮಾಡಿ ಎಲ್ಲಿ ಪರಮಾತ್ಮ ಯಾವಾಗಲೂ ಇಲ್ಲಿ ಸನ್ನಿಹಿತನಾಗಿರು ಅಂತ ಹೇಳ್ಕೊಂಡಂತೇಳಿ ಆದ್ದರಿಂದಾಗಿ ಭಗವಂತನನ್ನು ದೇವರ ಎದುರಿಗೆ ನಿಂತುಕೊಂಡಾಗ ಆ ದೇವರನ್ನು ಕಣ್ತುಂಬ ನೋಡಬೇಕು ಆ ಪ್ರತಿಮೆ ಅಂಗಾಂಗಗಳಲ್ಲಿ ಆ ಭಗವಂತನ ಅಂಗಾಂಗಗಳನ್ನು ಚಿಂತನೆ ಮಾಡಬೇಕು ಪ್ರದಕ್ಷಿಣಾದಿಗಳನ್ನು ಮುಗಿಸ್ಕೊಂಡು ಒಂದು ಕಡೆಯಲ್ಲಿ ಕೂತ್ಕೊಂಡು ಕಣ್ಮುಚ್ಕೊಂಡು ಆ ಪ್ರತಿಮೆಯ ಒಳಗೆ ಇರ್ತಕ್ಕಂಥ ಪರಮಾತ್ಮನ ಸುಂದರವಾದ ರೂಪವನ್ನು ಚಿಂತನೆ ಮಾಡ್ತಾ ಮತ್ತೆ ಒಂದು ಪ್ರತಿಮೆ ನೋಡಬೇಕು ಒಂದು ಪರಮಾತ್ಮನನ್ನು ಚಿಂತನೆ ಮಾಡಬೇಕು ಆಗ ಆ ಒಂದು ಸ್ಥಿರವಾದ ಒಂದು ರೂಪ ನಮ್ಮ ಎದುರಿಗೆ ಬರ್ತದೆ ನಿರಾಕಾರನನ್ನು ಚಿಂತನೆ ಮಾಡೋದು ಹೇಗೆ ಆದ್ದರಿಂದಾಗಿ ಪರಮಾತ್ಮ ಸಾಕಾರ ಆದರೆ ಅಪ್ರಾಕೃತವಾಗಿರ್ತಕ್ಕಂಥ ವಿಸ್ತೃತವಾದ ಆಕೃತಿ ಅವನಿಗಿದೆ ಅವನಿಂದ ಈ ವಿಸ್ತೃತವಾಗಿರ್ತಕ್ಕಂಥದು ಹುಟ್ಟಿದ್ದರಿಂದಾಗಿ ಈ ಜಗತ್ತು ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕ್ರಮದಲ್ಲಿ ಬೆಳೆದು ಬಂದಿದೆ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅರ್ಥ ಮಾಡಿಕೊಂಡು ಏನೇನು ನೋಡ್ತೀಯ ಆ ಭಗವಂತನ ಅವಯಭವಗಳು ನಿನಗೆ ನೆನಪಿಗೆ ಬರಬೇಕು ಪರೀಕ್ಷತ್ ರಾಜ ಈ ಪೃಥ್ವಿಯ ಕೆಳಬದಿಯಲ್ಲಿ ಅತಲ ವಿತಲ ಸುತಲ ತಲಾತಲ ರಸಾತಲ ಮಹಾತಲ ಪಾತಾಳ ಈ ರೀತಿಯಾಗಿ ಏಳು ಲೋಕಗಳಿವೆ ಕೊನೆಗೆ ಇರತಕ್ಕಂಥದ್ದು ಪಾತಾಳ ಅಲ್ಲೆಲ್ಲ ಅನೇಕ ನಾಗಗಳು ಇತ್ಯಾದಿಗಳೆಲ್ಲ ವಾಸ ಮಾಡ್ತಕ್ಕಂಥ ಸ್ಥಳ ಅದು ಆ ಪಾತಾಳವೇ ಪರಮಾತ್ಮನ ಅಂಗಾಲು ಅಂತ ತಿಳ್ಕೊಂಡು ಅಂತ ಹೇಳಿ ನೀನು ಸಂಕಲ್ಪನೆ ಮಾಡಿಕೊ ಆನಂತರ ಪರಮಾತ್ಮ ರಸಾತಲ ಅಂತ ಅದರ ಮೇಲಿನ ಕಾಲಿನ ಅಂತ ಏನಿದೆ ಭಗವಂತನ ಕಾಲಿನ ಮೇಲ್ಭಾಗವನ್ನು ಚಿಂತನೆ ಮಾಡು ಆನಂತರ ಮಹಾತಲಾ ಅಂತ ತಿಳ್ಕೊಂಡಂತೇನಿದೆ ಪರಮಾತ್ಮನ ಹಿಂಬುಟಗಳು ಹಿಂಬಡ ಅಂತಕೊಂಡು ಅಂತೇಳಿ ತಿಳಿದುಕೊಳ್ಳಿ ಅದಕ್ಕೆ ಗುಲ್ಫಾ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ ಪರಮಾತ್ಮನ ತಲಾತಲ ತಿಳ್ಕೊಂಡಂತೇನಿದೆ ಮೊಳ ಪಾದದಿಂದ ಹಿಡಿದು ಮೊಳಕಾಲಿನವರೆಗೆ ಮಧ್ಯದಲ್ಲಿಯ ಭಾಗ ಅಂತೇನಿದೆ ಇದಕ್ಕೆ ಜಂಘ ಅಂತಕೊಂಡು ಅಂತೇಳಿ ಕರೀತಾರೆ ಅದು ತಲಾತಲಾ ಅಂತೇಳಿ ತಿಳಿದುಕೊಳ್ಳಿ ಪರಮಾತ್ಮನ ಮೊಳಕಾಲು ಎರಡೂ ಮೊಳಕಾಲು ಅಂತಿಕೊಂಡಂತಂದರೆ ಅದು ಸುತಲ ಅಂತಕೊಂಡಂತ ಕಲ್ಪನೆ ಮಾಡಿಕೊ ಅತಲ ಮತ್ತು ವಿತಲ ಅಂತಂದರೆ ಪರಮಾತ್ಮನ ಎರಡು ತೊಡೆಗಳು ಮುಂದೆ ಪರಂ ಪಂದಲ್ಲಿ ಪಂಚಮಸ್ಕಂದಲ್ಲಿ ಮತ್ತು ಪುರಾಣದಲ್ಲಿ ಬೇರೆ ಬೇರೆ ಕಾಲದಲ್ಲಿ ಈ ಲೋಕಗಳ ವರ್ಣನೆ ಬರ್ತದೆ ಆ ವರ್ಣನೆಯನ್ನು ಕಲ್ಪನೆ ಬಂದಿರ್ತದೆ ಆ ಕಲ್ಪನೆ ಅವೆಲ್ಲೂ ಭಗವಂತನ ಯಾಕೆಂತಂದರೆ ಪಾತಾಳ ಭಗವಂತನ ಅಂಗಾಲಿನಿಂದ ಹುಟ್ಟಿತು ಯಾಕೆ ಪರಮಾತ್ಮ ತನ್ನ ಯಾವುದೇ ಅವಯವದಿಂದ ಏನು ಬೇಕಾದ ಮಾಡ್ಬೋದು ಸೃಷ್ಟಿಯನ್ನು ಮಾಡ್ಬೋದು ಇದೇ ಅವನ ಒಂದು ವೈಭವ ಇದೇ ಅವನಲ್ಲಿರ್ತಕ್ಕಂಥ ಒಂದು ಅಪ್ರಾಕೃತ ಅತ್ಯಂತ ಅದ್ಭುತ ಸಾಮರ್ಥ್ಯ ಇಷ್ಟೆಲ್ಲ ಆದ ನಂತರ ಈ ಭೂಲೋಕ ಏನಿದೆಯಲ್ಲ ಇದು ಪರಮಾತ್ಮನ ಸ್ವಂಟ ಅಂತ ತಿಳ್ಕೊ ಸ್ವಂಟ ಸ್ವಂಟದ ಹಿಂಭಾಗ ಇದಕ್ಕೆ ಜಘನ ಅಂತ ನಾವು ಕರಿತೇವೆ ಈ ಭೂಲೋಕವೇ ಪರಮಾತ್ಮನ ಒಂದು ಸ್ವಂಟ ಆನಂತರ ಭುವರ್ಲೋಕ ಎಲ್ಲಿಯವರೆಗೂ ಹಕ್ಕಿಗಳು ಹಾರಿ ಹೋಗ್ತವೆ ಎಲ್ಲಿಯವರೆಗೆ ವಿಮಾನ ಹೋಗ್ಬೌದು ಈಗ ಎಲ್ಲಿಯವರೆಗೆ ಸ್ಯಾಟಲೈಟ್ಗಳು ಹೋಗ್ಬೌದು ಅಲ್ಲಿಯವರೆಗೆ ಇದಕ್ಕೆ ಭುವರ್ಲೋಕ ಭುವರ್ಲೋಕ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ ಮನುಷ್ಯನ ಗತಿ ಇಲ್ಲದ ಗ್ರಹ ನಕ್ಷತ್ರಗಳ ಇರ್ತಕ್ಕಂಥ ಸ್ಥಾನಗಳಿಗೆ ಸುವರ್ಲೋಕ ಅಂತ ತಿಳ್ಕೊಳ್ತ ಕರೀತಾರೆ ನಾನು ನಿಮಗೆ ತಿಳಿಯುವ ಭಾಷೆಯಲ್ಲಿ ಎಟ್ಮಾಸ್ಪಿಯರ್ ಟೆಟಾಸ್ಪಿಯರ್ ಎಕ್ಸಾಸ್ಪಿಯರ್ ಭುವರ್ಲೋಕ ಸುವರ್ಲೋಕ ಭೂಲೋಕ ಸುವರ್ಲೋಕ ಮಹರ್ಲೋಕ ಭೂಲೋಕ ಭೂರ್ಲೋಕ ಸುವರ್ಲೋಕ ಆದ್ದರಿಂದಾಗಿ ಭೂರ್ಲೋಕವನ್ನು ಭಗವಂತನ ನಾಭಿ ಅಂತ ತಿಳಿದುಕೋ ಸುವರ್ಲೋಕ ಎಲ್ಲಿ ಈ ಗ್ರಹಗಳು ನಕ್ಷತ್ರಗಳೆಲ್ಲ ಹರಡಿವೆ ಅದು ಪರಮಾತ್ಮನ ಹೊಟ್ಟೆಯಿಂದ ಹುಟ್ಟಿಕೊಂಡಿದೆ ಹೆಟ್ಟು ಹೊಟ್ಟೆಯಿಂದ ಹಿಡಿದುಕೊಂಡು ಎದೆಯವರಿಗೂ ಇರತಕ್ಕಂಥ ಪದಾರ್ಥದಿಂದ ಹುಟ್ಟಿದೆ ಆ ನಂತರ ಮಹರ್ಲೋಕ ಭಗವಂತನ ಕುತ್ತಿಗೆ ಅಂತೇಳಿ ಕಲ್ಪನೆ ಮಾಡಿಕೊ ಜನೋಲೋಕ ಪರಮಾತ್ಮನ ಮುಖ ತಿಳ್ಕೊಂಡು ಅಂತೇಳಿ ಕಲ್ಪನೆ ಮಾಡಿಕೊ ತಪೋಲೋಕ ಪರಮಾತ್ಮನ ಹಣಿ ಅಂತ ತಿಳ್ಕೊಂಡು ಅಂತೇಳಿ ಕಲ್ಪನೆ ಮಾಡು ಸತ್ಯಲೋಕವನ್ನು ಪರಮಾತ್ಮನ ತಲೆ ಅಂತ ಅಂತಿಳ್ಕೊಂಡು ಅಂತೇಳಿ ವಿಶಾಲವಾದ ಒಂದು ಶರೀರವನ್ನು ಒಪ್ಪು ದೊಡ್ಡ ಆಕೃತಿ ಆ ಆಕೃತಿಯಲ್ಲಿ ಇಷ್ಟು ವಿಶಾಲವಾಗಿರ್ತಕ್ಕಂತಹ ನಾಭಿಸ್ಥಳ ಇಷ್ಟು ವಿಶಾಲವಾಗಿರ್ತಕ್ಕಂತಹ ಅವನ ಸೊಂಟ ಆನಂತರ ಅದಕ್ಕೆ ತಕ್ಕಾದಂಥ ಉದ್ದಾದ ಕಾಲುಗಳು ಅದಕ್ಕೆ ತಕ್ಕಾದಂಥ ನಾಲ್ಕು ಕೈಗಳು ಅದಕ್ಕೆ ತಂಕಾದಂಥ ಕಂಠ ಅದಕ್ಕೆ ತಕ್ಕದಾಗಿರ್ತಕ್ಕಂಥ ತಲೆ ಈ ಒಂದು ಕಲ್ಪನೆಯನ್ನು ಮಾಡಿದ್ರು ಇಂಥ ಪರಮಾತ್ಮನಿಂದ ಈ ಕಲ್ಪನೆ ಇಮ್ಯಾಜಿನೇಷನ್ ಮಾಡಿಕೊಳ್ಳಿ ಆದರೆ ಒಂದು ಮಾತು ನೆನಪಿಟ್ಟುಕೊಳ್ಳಿ ಭಗವಂತನೇ ಇದೇ ಜಡವಾದ ಜಗತ್ತೇ ಪರಮಾತ್ಮ ಅಲ್ಲ ಯಾಕೆ ರಾಮಾನುಜ ಪಂಥದಲ್ಲಿ ಮತ್ತು ಭಾಸ್ಕರಾಚಾರ್ಯರ ತತ್ವಜ್ಞಾನದಲ್ಲಿ ಈ ಕಲ್ಲು ಮಣ್ಣುಗಳೇ ಪರಮಾತ್ಮನ ರೂಪ ಅಂತ ಕರೀತಾರೆ ಆದರೆ ಆಚಾರ್ಯರು ಹೇಳ್ತಾರೆ ಸ್ವಾತ್ಮಾನಂ ಪ್ರತಿಮಾಂ ವಾಪಿ ತನ್ನನ್ನೇ ದೇವರ ಒಂದು ಅವತಾರ ಅಂತ ತಿಳಿದುಕೊಂಡರೆ ತನ್ನ ಶರೀರವನ್ನೇ ಇದು ದೇವರ ಒಂದು ರೂಪ ಅಂತ ತಿಳಿದುಕೊಂಡರೆ ಪ್ರತಿಮೆ ಸಾಕ್ಷಾತ್ ದೇವರು ಅಂತ ತಿಳಿದುಕೊಂಡರೆ ಅಥವಾ ಉಳಿದ ದೇವತೆಗಳನ್ನು ಇಂದ್ರನೇ ಸರ್ವೋತ್ತಮನಾದ ಪರಮಾತ್ಮ ಸೂರ್ಯನೇ ಸರ್ವೋತ್ತಮನಾದ ಪರಮಾತ್ಮ ತಿಳಿದುಕೊಂಡಿದರೆ ಚೇತನ ಅಚೇತನದಲ್ಲಿ ಯಾವುದಾದರೂ ಇದು ಭಗವಂತನ ಸಾಕ್ಷಾತ್ ರೂಪ ಅಂತ ಹೇಳಿ ತಿಳಿದುಕೊಂಡರೆ ಕಿಂತೆ ನನ್ನ ಕೃತಂ ಪಾಪಮ್ಮ ಮಹಾಪಾಪಿ ತಿಳ್ಕೊಂಡು ಅಂತೇಳಿ ಕರೆದಿರ್ತಾನೆ ಯಾಕೆ ಪರಮಾತ್ಮನ ಶರೀರ ಈ ರೀತಿಯಾಗಿ ಪ್ರಾಕೃತವಾಗಿಲ್ಲ ಈ ರೀತಿಯಾಗಿರ್ತಕ್ಕಂಥ ವಿಕೃತಿಯಿಂದ ಯುಕ್ತವಾಗಿದ್ದಿಲ್ಲ ಪರಮಾತ್ಮನ ಆ ಶರೀರ ಆದ್ದರಿಂದಾಗಿ ಇದನ್ನೇ ಅಲ್ಲಿ ಕಲ್ಪನೆ ಒಂದು ಸಂಕಲ್ಪನೆ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಅಪ್ರಾಕೃತವಾದಂಥ ಒಂದು ಅಕ್ ಆಕೃತಿ ಅದನ್ನು ನೋಡ್ತಾ ಇರುವಾಗ ವಿಶಾಲವಾದ ಜಗತ್ತನ್ನು ನೋಡ್ತಾ ಇದ್ದಾಗ ಭಗವಂತನ ಶರೀರ ನೋಡ್ತಾ ಇದ್ದೇನೆ ಅಂತ ಹೇಳ್ಕೊಂಡು ಅಂತೇಳಿ ಪ್ರಕೃತಿ ಸೌಂದರ್ಯವನ್ನು ಅನುಭವಿಸು ವಿಶಾಲವಾದ ಜಗತ್ತಿನ ಬಹುಚಿತ್ರ ಜಗತ್ತಿನ ವಿಶಿಷ್ಟತೆಯನ್ನು ಅನುಭವಿಸು ಅದರ ಜೊತೆಯಲ್ಲಿ ಅಲ್ಲಿ ಭಗವಂತನನ್ನು ಕಾಣು ಅಷ್ಟೇ ಅಲ್ಲ ಇಂದ್ರಾದಿ ದೇವತೆಗಳ ವಿಚಾರ ಬಂದಾಗ ಈಗೆಲ್ಲ ಚಿತ್ರಗಳನ್ನು ಕೂಡ ತೋರಿಸ್ತಾರೆ ಇವುಗಳು ಪರಮಾತ್ಮನ ಭುಜಗಳಿಂದ ಹುಟ್ಟಿದ್ದಾರೆ ಎಲ್ಲ ದೇವತೆಗಳು ಪರಮಾತ್ಮನ ಭುಜಗಳಿಂದ ಹುಟ್ಟಿರ್ತಕ್ಕಂಥ ಎಂಟು ದಿಕ್ಕಿನ ದೇವತೆಗಳು ಅಂತೇನಿದ್ದಾರೆ ಇಂದ್ರ ಅಗ್ನಿ ಪೂರ್ವಕ್ಕೆ ಇಂದ್ರ ಆಗ್ನೇಯಕ್ಕೆ ಅಗ್ನಿ ದಕ್ಷಿಣಕ್ಕೆ ಯಮ ನೈಋತ್ಯಕ್ಕೆ ನಿರಋತಿ ಪಶ್ಚಿಮಕ್ಕೆ ವರುಣ ವಾಯವ್ಯಕ್ಕೆ ವಾಯು ಉತ್ತರಕ್ಕೆ ಕುಬೇರ ಮತ್ತು ಸೋಮ ಆನಂತರ ಈಶಾನ್ಯಕ್ಕೆ ರುದ್ರದೇವರು ಈ ರೀತಿಯಾಗಿ ದಿಗ್ದೇವತೆಗಳೆಲ್ಲರೂ ಪರಮಾತ್ಮನ ಕಿವಿಗಳು ಪರಮಾತ್ಮನ ಕಿವಿಗಳು ಅಂತ ಹುಟ್ಟಿದ್ದಾರೆ ಅದರ ಭಗವಂತನ ಕಿವಿ ಅಂತ ತಿಳಿದು ಯಾವ ದಿಕ್ಕು ನೋಡಿದರು ಎಂಟು ದಿಕ್ಕು ನೋಡಿದರು ಓಹ್ ಭಗವಂತನ ಕಿವಿ ಎಷ್ಟು ವಿಸ್ತಾರವಾಗಿದೆ ಅಂತಕೊಂಡು ಅಂತೇಳಿ ಕಲ್ಪನೆ ಮಾಡಿಕೊ ಭಗವಂತನ ಮುಖದಿಂದ ಅಗ್ನಿ ಹುಟ್ಟಿದ್ದಾನೆ ಪ್ರಜ್ವಲಿತವಾದ ಅಗ್ನಿಯನ್ನು ನೋಡಿದಾಗ ಪರಮಾತ್ಮನ ಬಾಯಿಂದ ಅಗ್ನಿ ಬರ್ತಾ ಇದೆ ಪರಮಾತ್ಮನ ಮುಖ ಅಲ್ಲಿ ಪರಶುರಾಮ ದೇವರ ಮುಖ ಅಂಥೇಳಿ ಕಲ್ಪನೆ ಮಾಡಿಕ ಸೂರ್ಯ ಚಂದ್ರನನ್ನು ನೋಡಿ ಆನಂದಪಟ್ಟಾಗ ಭಗವಂತನ ಕಣ್ಣುಗಳನ್ನು ನೋಡ್ತಾ ಇದ್ದೇನೆ ಪರಮಾತ್ಮನ ಕಣ್ಣು ಎಷ್ಟು ಅಷ್ಟು ತೇಜೋಮಯವಾಗಿವೆ ಈ ಕಣ್ಣು ಇಲ್ಲದೇ ಇದ್ದರೆ ನಮಗೆ ಪ್ರಾಣವಾಯು ಸಿಗ್ತಿರಲಿಲ್ಲ ನಮಗೆ ಮೋಡ ಆಗ್ತಿರಲಿಲ್ಲ ನಮ್ಮ ವನಸ್ಪತಿಗಳೆಲ್ಲ ಊಟದ ಗುಣ ಬರ್ತಿರಲಿಲ್ಲ ಅಂತ ಹೇಳಿ ಸೂರ್ಯಚಂದ್ರನನ್ನು ನೋಡುವಾಗ ಭಗವಂತನ ಕಣ್ಣುಗಳನ್ನು ಚಿಂತನೆ ಮಾಡು ಆನಂತರ ಹಗಲು ರಾತ್ರಿ ಹಗಲು ಕಳೀತದೆ ರಾತ್ರಿ ಆಗ್ತದೆ ರಾತ್ರಿ ಆದ ಕ್ಷಣಕ್ಕಿಂತ ದೇವರು ಕಣ್ಣ ರೆಪ್ಪೆಯನ್ನು ಮುಚ್ಚಿದ ಹಗಲಾಯಿತು ಪರಮಾತ್ಮ ಕಣ್ಣು ರೆಪ್ಪೆಯನ್ನು ತೆಗೆದ ಅನ್ನುವ ಕಲ್ಪನೆಯನ್ನು ಮಾಡಿ ಎಷ್ಟು ಸುಂದರವಾದ ಕಲ್ಪನೆ ಇದೆ ಕಣ್ಣು ಮುಚ್ಚಿದಾಗ ಕತ್ತಲೆ ಯಾಕೆ ಸೂರ್ಯನೇ ಒಂದು ಕಣ್ಣಲ್ಲ ರೆಪ್ಪೆಯಿಂದ ಮುಚ್ಚಿದಾಗ ಕತ್ತಲೆ ಎಲ್ಲ ಕಡೆ ಸೂರ್ಯಮಯವಾದ ಕಣ್ಣನ್ನು ತೆಗೆದ ಆನಂತರ ಆಗ ಸಂಪೂರ್ಣವಾಗಿರ್ತಕ್ಕಂಥ ಹಗಲು ತಾತ್ಪರ್ಯ ಇಷ್ಟೇ ಹಾಗಾದರೆ ಒಂದು ಸಲ ಕಣ್ಣು ಒಂದು ಕಣ್ಣು ತೆಗೆದಿರ್ತಾನೆ ಚಂದ್ರ ಬಂದಾಗ ಅನ್ಬೋದು ಕಣ್ಣು ಆಡ್ತಾ ಇದ್ದಾನೆ ಪರಮಾತ್ಮ ಅಂದ್ಕೊಳ್ಳಿ ಪರವಾಗಿಲ್ಲ ಅದರ ನಂತರ ಪರಮಾತ್ಮನ ಹುಬ್ಬನ್ನು ಹೀಗೆ ಹಾರಿಸಿದರೆ ಅದರಿಂದ ಸತ್ಯಲೋಕ ಹುಟ್ಟಿದೆ ಅಂತೇಳಿ ತಿಳಿದುಕೊಳ್ಳಿ ಸತ್ಯಲೋಕ ಪರಮಾತ್ಮನ ಭುರುಭಂಗದಿಂದ ಹುಟ್ಟಿದೆ ಆ ನಂತರ ಪರಮಾತ್ಮನ ನಾಲಿಗೆಯಿಂದಲೇ ನಮ್ಮ ನಾಲಿಗೆಗಳು ಪರಮಾತ್ಮ ನಮ್ಮ ನಾಲಿಗೆಯಲ್ಲಿ ತನ್ನ ನಾಲಿಗೆಯನ್ನು ಇಟ್ಟು ತಾನು ಆ ನಾಲಿಗೆಯ ರುಚಿಯನ್ನು ನೋಡಿ ಅದರ ರುಚಿ ನಮಗೆ ಅನುಭವ ಆಗುವಂತೆ ಮಾಡ್ತಾನೆ ಇಲ್ಲದೇ ಇದ್ದ ನಾಲಿಗೆ ಬಂದು ಚರ್ಮ ಮೆದುವಾಗಿರ್ತಕ್ಕಂಥ ಒಂದು ಚರ್ಮದ ಇದು ಎಲುಬುಗಳಿಲ್ಲ ಅಷ್ಟೇ ಆದರೆ ಅಲ್ಲಿ ಪರಮಾತ್ಮ ತನ್ನ ನಾಲಿಗೆಯಲ್ಲಿ ತನ್ನ ನಾಲಿಯನ್ನಿಟ್ಟು ನಮ್ಮ ಕಣ್ಣಲ್ಲಿ ತನ್ನ ಕಣ್ಣನ್ನು ಇಟ್ಟು ನಮ್ಮ ಕಿವಿಯಲ್ಲಿ ತಮ್ಮ ಕಿವಿಯನ್ನಿಟ್ಟು ಭಗವಂತ ನಮಗೆ ಅದೆಲ್ಲ ಸುಖವನ್ನು ಕೊಡ್ತಾ ಇದ್ದಾನೆ ಕಲ್ಪನೆ ಮಾಡಿಕೊಳ್ಳಿ ದಿಕ್ಕು ಅಂತಿಕೊಂಡಂತಂದರೆ ಕಿವಿಗಳು ಯಾಕೆ ಕಿವಿಗಳು ದಿಕ್ಕು ಇಲ್ಲದೇ ಇದ್ದರೆ ಧ್ವನಿ ಇಲ್ಲ ದಿಕ್ಕಿನ ಮಧ್ಯದಲ್ಲಿರ್ತಕ್ಕಂಥ ಅವಕಾಶ ಇಲ್ಲದೇ ಇದ್ದರೆ ಧ್ವನಿ ಇಲ್ಲ ಪರಮಾತ್ಮ ನಮ್ಮ ಕಿವಿಯಲ್ಲಿ ತನ್ನ ಕಿವಿಯನ್ನು ಇಟ್ಟು ನಮಗೆ ಕೇಳುವಂತೆ ಮಾಡ್ತಾನೆ ತಾನು ಕೇಳಿ ಆ ಸುಖ ನಮಗೆ ಕೊಡ್ತಾನೆ ಇಲ್ಲದೇ ಇದ್ರಿ ಕಿವಿ ಜಡ ಸತ್ತು ನೀವು ಕಿವಿ ಇರ್ತದೆ ಕೇಳುತ್ತಾನೆ ಇಲ್ಲ ಆ ನಂತರ ಯಾವಾಗ ನಾವು ನೀರನ್ನು ನೋಡ್ತೇವೆ ಪರಮಾತ್ಮನ ಕಿರುನಾಲಿಗೆಯಿಂದ ಅದು ಹುಟ್ಟಿದೆ ಅಂತ ಹೇಳಿ ತಿಳಿದುಕೊಳ್ಬೇಕು ಭಗವಂತನ ತಾಳುವಿನಿಂದ ಕಿರುನಾಲಿಗೆಯಿಂದ ನೀರು ಹುಟ್ಟಿದೆ ಯಾಕೆಂದರೆ ನಮ್ಮಲ್ಲಿ ಯಾವಾಗಲೂ ಈ ನಾಲಿಗೆಯಿಂದಲೇ ಹಸಿ ಹಸಿಯಾಗಿರಬೇಕು ಅಂತಿಕೊಂಡು ಅಂತೇಳಿ ಲಾಲ ರಸ ಬಾಯಲ್ಲಿ ಹುಟ್ಟುತ್ತಾ ಇರ್ತಾರೆ ಬಾಯಿ ಒಣಗಿದ ನಾಲ್ಗೆ ಜಡಾಯಿತು ಕಲಾಸ್ ಮನುಷ್ಯ ಆ ರೀತಿಯಾಗಿ ಪರಮಾತ್ಮನ ನಿಶ್ವಾಸದಿಂದ ವೇದಗಳು ವೇದಗಳ ಮಂತ್ರ ಕೇಳ್ತಾ ಇದ್ದರೆ ಪರಮಾತ್ಮನ ಶ್ವಾಸೋಚ್ಛಾಸ ನನಗೆ ಕೇಳ್ತಾ ಇದೆ ಅಂತಿಕೊಂಡನ್ನುವ ಸಂಕಲ್ಪನೆಯನ್ನು ಮಾಡಿಕೊಳ್ಳಿ ಮಂದಹಾಸ ಜಗತ್ತಿನಲ್ಲಿ ಮೋಹಕ ಶಕ್ತಿ ಅಂತಕೊಂಡಂತೇನಿದೆ ಏನೇನು ನೋಡಿ ನಾವು ಮೋಹಿತರಾಗ್ತೇವೆ ಆಕರ್ಷಿತರಾಗ್ತೇವೆ ಇದು ಭಗವಂತನ ಮಂದಹಾಸದಿಂದ ಹುಟ್ಟಿದೆ ಹೇಗೆ ಭಗವಂತನ ಮಂದಹಾಸ ಮೋಹಕವೋ ಅದೇ ರೀತಿಯಾಗಿ ಜಗತ್ತಿನಲ್ಲಿ ಮೋಹ ನಮಗೆ ಮೋಹವನ್ನು ಮಾಡ್ತಕ್ಕಂಥದ್ದೇನು ಕ್ರಮ ಇದೆ ಆ ಪರಮಾತ್ಮನ ಆ ಮಂದಹಾಸದಿಂದ ಆಗಿದೆ ಭಗವಂತನ ಸ್ವಲ್ಪ ಹೇಗೆ ಕಣ್ಣಿನ ಕೊನೆ ಮಾಡಿದರೆ ಜಗತ್ತಿನ ಸೃಷ್ಟಿಯಾದ್ಯಷ್ಟ ವ್ಯಾಪಾರಗಳು ಆಗ್ತದೆ ಅನಂತ ಸೃಷ್ಟಿ ಆ ಪರಮಾತ್ಮನ ಕಡೆಗಣ್ಣಿನಿಂದ ಆಗಿದೆ ಕಡೆಗಣ್ಣು ಕಣ್ಣಿನ ಸ್ವಲ್ಪ ಪರಮಾತ್ಮ ಅರ್ಗನೆ ಹೇಳ್ಕ ಅಂತಂದರೆ ಅರ್ಥ ಮಾಡಿಕೊಳ್ಬೇಕು ಯಾರು ಬಂದಾರು ನೋಡ್ಕೊಂಡು ಕರಿವ್ರಿಗ ನೋಡ್ಕೊಂತಕೊಂಡಂತ ಅರ್ಥ ಹಾಗೆ ಪರಮಾತ್ಮನ ಕಡೆಗಣ್ಣಿನ ಸೂಚನೆಯಿಂದಲೇ ಅನಂತ ಸೃಷ್ಟಿ ಆಗ್ತದೆ ಪರಮಾತ್ಮನ ಮೇಲಿನ ತುಟಿಯಿಂದ ನಾಚಿಕೆ ಲಜ್ಜ ಹುಟ್ಟಿದೆ ಇವತ್ತಿನ ಜನರಿಗೆ ಲಜ್ಜ ಅನ್ನೋದು ಅರ್ಥ ಆಗೋದಿಲ್ಲ ಯಾಕೆ ನಾಚಿಕೆನೇ ಇಲ್ಲ ನಮಗೆ ಯಾರಿಗೂ ನಮಗೆ ಹಿರಿಯರು ಏನೆಂದಾರು ಅನ್ನುವ ನಾಚಿಕೆ ಇಲ್ಲ ನಾವು ಮೈ ಬಿಟ್ಕೊಂಡು ತಿರುಗಾಡ್ತೇವೆ ಏನಂತಾರೆಂದರು ನಾಚಿಕೆ ನಾ ನಾಚಿಕೆ ಬಿಟ್ಟುಬಿಟ್ಟಿದ್ದೆ ಸ್ವಲ್ಪ ಈಗಿನ ದಿವಸದಲ್ಲಿ ನಾಚಿಕೆ ಲಜ್ಜೆ ಸ್ವಲ್ಪ ಅರ್ಥ ಆಗೋದು ಕಷ್ಟ ಕಠಿಣ ಯಾಕೆಂದರೆ ಲಜ್ಜಾ ನಾಚಿಕೆಯಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಆವೃತತ್ವ ಇರ್ತದೆ ಯಾವುದನ್ನು ಪಡೆಯಬೇಕಾಗಿದೆ ಆ ಪಡೆಯಲು ಪಡೆಯುವುದರ ಬಗ್ಗೆ ಸ್ವಲ್ಪ ಸಂಕೋಚ ಇದ್ದಾಗ ನಾಚ ಮನುಷ್ಯನಿಗೆ ಒಂದು ಸಂಕೋಚ ಲಜ್ಜಾ ಬರ್ತದೆ ಆದರೆ ಈಗಿನ ದಿವಸದಲ್ಲಿ ಮದುವೆಗಿಂತ ಮೊದಲೇ ಗಂಡ ಹೆಂಟು ಇಪ್ಪತ್ತು ಕಡೆ ತಿರುಗಾಡಿ ಇಪ್ಪತ್ತು ಸಿನಿಮಾ ನೋಡಿ ಆಮೇಲೆ ಮದುವೆ ನಾಚಿಕೆ ಪೀಚಿಕೆಯಲ್ಲಿಂದು ಇರ್ತದೆ ಏನಿರೋದಿಲ್ಲ ನಾಚಿಕೆ ಪಡೆಯಬೇಕಾದ ವಿಷಯದಲ್ಲಿ ಉತ್ಸುಕತೆ ಅದು ಇರೋದಿಲ್ಲ ಯಾವ 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 ವಯಸ್ಸಿನಲ್ಲಿ ಯಾವ್ದು ಬೇಡ ಅದೆಲ್ಲ ಸಿಕ್ಬಿಡ್ತದೆ ಆದ್ದರಿಂದಾಗಿ ಅದರ ಇಂಪಾರ್ಟೆನ್ಸೇ ಇರೋದಿಲ್ಲ ಪರಮಾತ್ಮನ ಕೆಳಗಿನ ತುಟಿಯಿಂದ ಲೋಭ ಹುಟ್ಟಿದೆ ನನಗೇನಾದರೂ ಸ್ವಲ್ಪ ಸಂಕೋಚ ನಾಚಿಕೆ ದೊಡ್ಡವ್ರು ಬಂದ ನಾ ಹೀಗೆ ದೊಡ್ಡವ್ರು ಬಂದಿದ್ದಾರೆ ಇನ್ನೂ ಮಲ್ಕೊಂಡೇ ಅಂತೇಳಿ ಅಂಥೇಳಿ ನನಗೆ ನಾಚಿಕೆ ಆದಾಗ ಪರಮಾತ್ಮ ಮೇಲಿನ ತೊಟಿಯಿಂದ ಅವಾಗ ನಾವೇನು ಮಾಡ್ತೇವೆ ಲೋಭ ಕೆಳಗಿನ ತೊಟಿಯಿಂದ ಹುಟ್ಟಿದೆ ಅದು ವ್ಯಕ್ ಬೇಕು ಈ ರೀತಿಯಾಗಿರ್ತಕ್ಕಂಥ ನಾಟಕ ಮಾಡ್ತಾ ಇರ್ತಾರೆ ಆನಂತರ ಪರಮಾತ್ಮನ ಎದೆಯಿಂದ ಧರ್ಮ ಹುಟ್ಟಿದೆ ಆಯೇ ಎದೆಯಿಂದ ಹಾಲನ್ನು ಕುಡಿದು ಮಗು ಬೆಳೆದಂತೆ ಪರಮಾತ್ಮ ನಮಗೆ ಧರ್ಮದ ಹಾಲನ್ನು ಕುಡಿಸಿ ನಮಗೆ ಬೆಳೆಸ್ತಾನೆ ಅದಕ್ಕೆ ಧರ್ಮೋ ರಕ್ಷತೆ ರಕ್ಷಿತ ಧರ್ಮದಿಂದಲೇ ನಾವು ರಕ್ಷಿತರಾಗಿದ್ದೇವೆ ಧರ್ಮ ಇದ್ದಿದ್ದಿಲ್ಲ ಅಂತಕೊಂಡಂತಂದರೆ ನಮ್ಮಲ್ಲಿ ಇವತ್ತಿನ ದಿವಸ ನಾವು ಈಗ ಮನೆಯಲ್ಲಿ ಕುತ್ಕೊಳ್ಳೋಕೆ ಆಗ್ತಿರಲಿಲ್ಲ ನಮ್ಮ ಹೆಣ್ಮಕ್ಳು ಹೋಗಿ ಬರಲಿಕ್ಕೆ ಆಗ್ತಿರಲಿಲ್ಲ ನಮ್ಮ ಆ ಅಂಗಡಿಗೆ ಹೋಗಿ ಬರಲಿಕ್ಕೆ ಇಲ್ಲ ಮನೆಗೆ ಹೋದ ತಿರುಗಿ ಬರ್ತಿರಲಿಲ್ಲ ಎಲ್ಲೋ ಅಲ್ಲಿ ಇಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಅವರನ್ನು ತಮಾಷೆ ಮಾಡ್ತಾರೆ ಛೇಡಿಸ್ತಾರೆ ಆ ಕಿಡಿಗೇಡಿಗಳಿದ್ದಾರೆ ಆದರೆ ಎಲ್ಲರೂ ಅಲ್ಲಲ್ಲ ಆ ಹೆಣ್ಮಗಳು ಆ ಹೆಣ್ಮಗಳ ವಿಷಯದಲ್ಲಿ ನಾವು ನೋಡೋ ಆರೋಧದಿಂದ ನೋಡಬೇಕು ಅಂತನೂ ಇನ್ನೂ ಧರ್ಮ ಇದೆ ಅಂತೇಳ್ಕೊಂಡು ನಾವು ಇದ್ದೇವೆ ನಮ್ಮ ಬೆನ್ನಿನಿಂದ ಅಧರ್ಮ ಹುಟ್ಟಿದೆ ಯಾವಾಗ ನಾವು ದೇವರನ್ನು ತಿರಸ್ಕಾರ ಮಾಡ್ತೇವೆ ಆ ಧರ್ಮ ಮಾಡ್ಲಿಕ್ಕೆ ಚಾಲೋ ಮಾಡ್ತೇವೆ ದೇವರು ಎದುರಿಗಿದ್ದಾಗಿಲ್ಲ ದೇವರನ್ನು ಹಿಂತರಿಗೆ ನೀನು ನೋಡಂಗಿಲ್ಲ ಹೋಗಿ ಅಂಥೇಳಿ ನಾವು ಯಾವಾಗ ದೇವರ ಹಿಂದ್ ದೇವರ ಕಡೆಗೆ ಪೆನ್ ಮಾಡ್ತೇವೆ ಅಂದರೆ ದೇವರ ಆಜ್ಞೆಯನ್ನು ತಿರಸ್ಕಾರ ಮಾಡ್ತೇವೆ ಆಗ ನಮ್ಮಿಂದ ಅಧರ್ಮಗಳು ಪ್ರಾರಂಭವಾಗ್ತವೆ ಆ ನಂತರ ಪರಮಾತ್ಮನ ಮೇಟ್ರದಿಂದ ಇದಕ್ಕೆ ಮೇಢ್ರ ಅಂತ ಕೊಂಡು ಕರೀತಾರೆ ಅದರಿಂದ ಅಂದರೆ ಹೊಟ್ಟೆ ಕೆಳಗೆ ಎರಡು ಬದಿ ಎಡಗಾಲ್ ಬೆಳಗಾಲ ಅದರಿಂದ ಪ್ರಜಾಪತಿ ಹುಟ್ಟಿದ್ದಾನೆ ಯಾಕೆ ನಮ್ಮ ಜನನಾಂಗಗಳು ಈ ಜನನಕ್ಕೆ ಕಾರಣೀಭೂತವಾಗಿರ್ತಕ್ಕಂಥವುಗಳು ಪರಮಾತ್ಮನ ಕುಕ್ಷಿಯಿಂದ ಹೊಟ್ಟೆಯಿಂದ ಸಮುದ್ರ ಹುಟ್ಟಿದೆ ಅಂದರೆ ಪರಮಾತ್ಮನ ಹೊಟ್ಟೆ ಎಷ್ಟು ದೊಡ್ಡದಿರಬೇಕು ಕಲ್ಪನೆ ಮಾಡಿಕೊಳ್ಳಿ ಪರಮಾತ್ಮನ ಅದರಿಂದ ಅಸ್ಥಿಗಳಿಂದ ಪರ್ವತಗಳು ಹುಟ್ಟಿವೆ ಪರಮಾತ್ಮನ ಅಸ್ಥಿ ಎಷ್ಟು ಗಟ್ಟಿರಬೇಕು ಕಲ್ಪನೆ ಮಾಡಿಕೊಳ್ಳಿ ಭಗವಂತನ ನಾಡಿಗಳಿಂದ ನದಿಗಳು ಹುಟ್ಟಿವೆ ರೋಗಗಳಿಂದ ರೋಮಗಳಿಂದ ಪರಮಾತ್ಮ ರೋಗ ಇಲ್ಲೇ ರೋಮಗಳಿಂದ ಈ ಬಳ್ಳಿಗಳು ಇತ್ಯಾದಿಗಳು ಹುಟ್ಟಿವೆ ಪರಮಾತ್ಮನ ವೀರ್ಯದಿಂದ ಅನ್ನ ಹುಟ್ಟಿದೆ ಅದಕ್ಕೇನೆ ಆಹಾರದಿಂದಲೇ ನಮಗೆ ವಿಶೇಷವಾಗಿರ್ತಕ್ಕಂಥ ವಿಶಿಷ್ಟ ತಯಾರಿ ಆಗ್ತದೆ ಭಗವಂತನ ಇಚ್ಛೆಯಿಂದ ವಾಯುದೇವರು ಅದಕ್ಕೋಸ್ಕರ ವಾಯುದೇವರು ಅವನ ಇಚ್ಛೆಯಂತೆ ನಡೀತಾ ಇರ್ತಾರೆ ಪರಮಾತ್ಮನ ಶ್ವಾಸದ ಆಗಮನ ಗಮನಗಂಧ ನಮ್ಮ ಆಯುಷ್ಯ ನಿರ್ಮಾಣವಾಗ್ತದೆ ನಮ್ಮ ಆಯುಷ್ಯ ವಯಸ್ಸು ಯಾಕೆಂದರೆ ಒಂದು ಶ್ವಾಸೋಚ್ಛ್ವಾಸ ಆಯಿತು ನಮ್ಮ ಆಯಸ್ಸಿನ ಒಂದು ಭಾಗ ಕಡಿಮೆ ಆಯಿತು ಅಂತ ಅರ್ಥ ನಮ್ಮ ಆಯುಷ್ಯದಲ್ಲಿ ಇಷ್ಟು ದಿವಸ ಇಷ್ಟು ತಿಂಗಳು ಇಷ್ಟು ಇಷ್ಟು ವರ್ಷ ಇಷ್ಟು ತಿಂಗಳು ಇಷ್ಟು ದಿವಸ ಅಂದ್ ಲೆಕ್ಕಿಲ್ಲ ಎಷ್ಟು ಶ್ವಾಸವನ್ನು ಖರ್ಚು ಮಾಡ್ತೇವೆ ಅಷ್ಟು ಬೇಗನೆ ಸಾಯ್ತೇವೆ ಎಷ್ಟು ಶ್ವಾಸ ನಾವು ತುಂಬಕದಲ್ಲಿ ನಾವು ಸ್ಥಿರ ಮಾಡ್ತೇವೆ ಅಷ್ಟು ಹೆಚ್ಚು ದಿವಸ ಬಾಯಿ ಬಾಳ್ತೇವೆ ಆದ್ದರಿಂದಾಗಿ ಪರಮಾತ್ಮನ ಕೂದಲುಗಳಿಂದ ಮೋಡಗಳನ್ನು ಮೋಡಗಳ ಸೃಷ್ಟಿಯಾಗಿದೆ ಈಗ ಹೇಗೂ ಮಳೆಗಾಲ ಇದೆ ಹೊರಗೆ ಹೋಗಿ ನೋಡೋಣ ಮೋಡಗಳನ್ನು ಕಂಡಾಗ ಪರಮಾತ್ಮನ ವಿಶಾಲವಾದ ತಲೆಯ ಕೂದಲುಗಳು ಕಾಣ್ತಾ ಇವೆ ಸೂರ್ಯಚಂದ್ರನನ್ನು ಕಂಡಾಗ ಆ ಕಾಲದಲ್ಲಿ ಪರಮಾತ್ಮನ ಆ ಕಣ್ಣುಗಳು ಕಾಣ್ತಾ ಇವೆ ಆನಂತರ ಭಗವಂತನ ಬಟ್ಟೆಯಿಂದಲೇ ಸಂಧಿಕಾಲ ಹುಟ್ಟಿವೆ ಸಂಧಿಕಾಲ ಅಂತಿಕೊಂಡು ಅಂತಂದರೆ ಪರಮಾತ್ಮನ ಬಟ್ಟೆಯನ್ನು ಪರಮಾತ್ಮ ಆ ಬಟ್ಟೆಯನ್ನು ಬಿಸ್ತಾ ಇದ್ದಾನೆ ಅದಕ್ಕೆ ಬಟ್ಟೆಯನ್ನು ಮತ್ತೆ ಮುಚ್ಚುತ್ತಾ ಇದ್ದಾನೆ ಪದ ಮುಟ್ತಾ ಇದ್ದಾನೆ ಅದರಿಂದಾಗಿ ಈಗ ರಾತ್ರಿ ಆಯಿತು ಪರಮಾತ್ಮನ ಹೃದಯದಿಂದ ಮೂಲ ಪ್ರಕೃತಿ ಈ ಸೃಷ್ಟಿಗೆ ಬೇಕಾದ ಮೂಲ ಪ್ರಕೃತಿ ಅಂದರೆ ಪರಮಾತ್ಮನ ಇಚ್ಛಾರೂಪವಾಗಿರ್ತಕ್ಕಂಥ ಏನೊಂದು ಮಾಯಾ ಇದೆ ಆ ಮಾಯಾದಿಂದ ಈ ಸೃಷ್ಟಿಗಳು ಪ್ರಾರಂಭವಾಗ್ತದೆ ಭಗವಂತನ ಮನಸ್ಸಿನಿಂದ ಚಂದ್ರ ಮತ್ತು ಕಾಮರು ಹುಟ್ಟಿದ್ದಾರೆ ಆದ್ದರಿಂದ ಚಂದ್ರ ಕಾಮರು ಕೂಡ ಮನೋದೇವತೆಗಳು ಭಗವಂತನ ಬುದ್ಧಿಯಿಂದ ಪಿರಿಂಚ ಹುಟ್ಟಿದ್ದಾನೆ ಅದಕ್ಕೇನೆ ಬ್ರಹ್ಮದೇವರು ಇಷ್ಟು ಸರ್ವಸ್ಥ ಸರ್ವಜ್ಞರಾಗಿ ಬೆಳೆದಿದ್ದಾರೆ ಭಗವಂತನ ಅಹಂ ತತ್ವದಿಂದ ರುದ್ರದೇವರು ಹುಟ್ಟಿದ್ದಾರೆ ಅದಕ್ಕೆ ಅಹಂಕಾರ ತತ್ವಕ್ಕೆ ಅವರು ಅಭಿಮಾನಿಯಾಗಿದ್ದಾರೆ ಪರಮಾತ್ಮನ ನಖ ಶ್ರೋಣಿಯಿಂದ ಹಿಡಿದುಕೊಂಡು ಈ ಉಗುರುಗಳು ಉಗುರುಗಳು ಮತ್ತು ಮಧ್ಯದಲ್ಲಿರ್ತಕ್ಕಂಥ ಭಾಗದಿಂದ ಎಲ್ಲ ಪಕ್ಷಿಗಳು ಇತ್ಯಾಗಳು ಹುಟ್ಟಿವೆ ಪರಮಾತ್ಮನ ವಾಸ ಮಾಡುವ ಸಾಮರ್ಥ್ಯದಿಂದ ಪ್ರಿಯವ್ರತ ಮೊದಲಾಗಿರ್ತಕ್ಕಂಥ ರಾಜರು ಹುಟ್ಟಿದ್ದಾರೆ ಅಂದರೆ ಪರಮಾತ್ಮನ ಸಂತಾನರು ಅಂತ ಅರ್ಥ ಪರಮಾತ್ಮನ ವಂಶದಲ್ಲಿ ಬಂದಿರತಕ್ಕಂಥವರು ಅಂತರ್ಥ ಪರಮಾತ್ಮನ ಸ್ವರದಿಂದ ಮತ್ತು ಸ್ಮೃತಿಯಿಂದ ಗಂಧರ್ವ ವಿದ್ಯಾಧರೆಲ್ಲರೂ ಹುಟ್ಟಿದ್ದಾರೆ ಅಂದರೆ ಪರಮಾತ್ಮ ಸರ್ಜಿ ಹುಟ್ಟಿರ್ತಕ್ಕಂಥ ಸಂಗೀತಾದಿಗಳು ಅಲ್ಲಿಂದಲೇ ಬಂದಿವೆ ಅಂತರ್ಥ ಪರಮಾತ್ಮನ ಪರಾಕ್ರಮದಿಂದ ಅಸುರರು ಅದಕ್ಕೆ ಯಾವಾಗಲೂ ಅವ್ರು ನೋಡುತ್ತೇನೆ ಇವ್ರು ಬಡಿತೀನಿ ಅಂತ ಕೊಂಡಿದ್ರೆ ಪರಾಕ್ರಮವನ್ನು ಮಾತಾಡ್ತಾ ಇರ್ತಾರೆ ಪರಮಾತ್ಮನ ಮುಖದಿಂದ ಪುನಃ ಬ್ರಹ್ಮದೇವರು ಅಭಿವ್ಯಕ್ತರಾಗ್ತಾರೆ ಬ್ರಾಹ್ಮಣರು ಅಭಿವ್ಯಕ್ತರಾಗ್ತಾರೆ ಪರಮಾತ್ಮನ ಭುಜಗಳಿಂದ ಕ್ಷತ್ರಿಯರು ಪರಮಾತ್ಮನ ತೊಡೆಗಳಿಂದ ಶೂದ್ರರು ಪರಮಾತ್ಮನ ಪಾದಗಳಿಂದ ತೊಡೆಗಳಿಂದ ವೈಶ್ಯರು ಪರಮಾತ್ಮನ ಪಾದಗಳಿಂದ ಶೂದ್ರರು ಪರಮಾತ್ಮನ ರೈತಸ್ಸಿನಿಂದ ಸ್ವಾಹಾಸ್ವದ ಅದಕ್ಕೋಸ್ಕರ ಅವರ ಕೈಯಲ್ಲಿ ನಾವು ಆಹುತಿಯನ್ನು ಕೊಡಬೇಕು ಪರಮಾತ್ಮನ ಮಧ್ಯದೇಹದಿಂದ ಅಗ್ನಿಷ್ಟೋಮಾದಿರತಕ್ಕಂಥ ಸರ್ವವೂ ಹುಟ್ಟಿವೆ ಈ ರೀತಿಯಾಗಿ ಜಗತ್ತಿನಲ್ಲಿ ಏನೇನು ನೋಡ್ತಿ ಪರಮಾತ್ಮನ ಆ ವಯೋಧನ ಬರಬೇಕು ಹೀಗೆ ನೋಡ್ತಾ ಇದ್ದೆ ಆಕಾಶ ಆಕಾಶವನ್ನು ಕಾಣಿಸಿದೆ ತಿಕೊಂಡು ಅಂತಂದರೆ ಇದು ಪರಮಾತ್ಮನ ವಿಶಾಲವಾಗಿರ್ತಕ್ಕಂಥ ತಲೆಯ ಭಾಗ ಅಂತ ಅಂತೇಳಿದುಕೋ ಮೋಡಗಳು ಕಂಡಾಗ ಓ ಪರಮಾತ್ಮನ ಕೂದಲು ಬಿಚ್ಚಿದ್ದಾನೆ ಅದಕ್ಕೋಸ್ಕರ ಕಾಣಿಸ್ತಾ ಇವೆ ಅಂತೇಳ್ಕೊಂಡು ಅಂತೇಳಿ ಸೂರ್ಯಚಂದ್ರನ ನೋಡಿದಾಗ ಆ ಭಗವಂತನ ಕಣ್ಣುಗಳು ಕಾಣಿಸ್ತಾ ಇವೆ ನಕ್ಷತ್ರಗಳನ್ನು ನೋಡಿದಾಗ ಪರಮಾತ್ಮ ಮಂದಹಾಸ ಮಾಡ್ತಾ ಇದ್ದಾನೆ ಅದಕ್ಕೆ ಅವನ ಹಲ್ಲುಗಳ ಸಾಲು ಕಾಣಿಸ್ತಾ ಇದೆ ನನಗೆ ಆನಂತರ ಮಳೆ ಬೀಳ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅದನ್ನು ಬಂದಿರತಕ್ಕಂತಹ ಸಂದರ್ಭದಲ್ಲಿ ಪರಮಾತ್ಮನ ಕಂಠದಿಂದ ಧಾರೆ ಇದೆ ಅಂತ ತಿಳ್ಕೊಂಡು ಅಂತೇಳಿ ಆ ನೀರನ್ನು ನೋಡಿ ಯಾಕಂದರೆ ನೀರು ಕೂಡ ಹುಟ್ಟಿದ್ದು ಅಂತಕೊಂಡು ಅಂತಂದರೆ ಪರಮಾತ್ಮನ ಕರುಣಾಲಿಗೆಯಿಂದ ಹುಟ್ಟಿದೆ ಪರಮಾತ್ಮ ಮುಖದಿಂದ ಇಷ್ಟೆಲ್ಲ ನೀರಿನ ಧಾರೆ ಬರ್ತಾ ಇದೆ ಅಂತೇಳಿ ತಿಳಿದುಕೊಳ್ಳಿ ಗಾಳಿ ಬೀಸ್ ಬೀಸ್ ಗಾಳಿ ಗಾಳಿ ಬೀಸ್ತಾ ಇತ್ತು ಅಂತಿರ್ಕೊಂಡು ಅಂತಂದರೆ ಪರಮಾತ್ಮನ ಆ ವಿಶಿಷ್ಟವಾಗಿರ್ತಕ್ಕಂಥ ಶರೀರದಿಂದಲೇ ಅಂದರೆ ಪರಮಾತ್ಮನ ಬುದ್ಧಿಯಿಂದ ಪರಮಾತ್ಮನ ಮನೀಷ ಅಂದರೆ ಬುದ್ಧಿಯಲ್ಲಿ ಎರಡು ಭಾಗ ಸ್ಥಿರ ಒಂದು ಸ್ಥಿರವಾದ ಬುದ್ಧಿ ಒಂದು ವಿಚಾರಾತ್ಮಕವಾದಂಥ ಬುದ್ಧಿ ಅದರಿಂದ ವಾಯುದೇವರು ಪರಮಾತ್ಮ ತನ್ನ ಇಚ್ಛೆಯನ್ನು ವ್ಯಕ್ತಪಡಿಸ್ತಾ ಇದ್ದಾನೆ ಅಂದರೆ ಗಾಳಿ ಜೋರಾಗಿ ಬೀಸ್ತಾ ಇದ್ದರೆ ಪರಮಾತ್ಮನ ಇಚ್ಛೆಯನ್ನು ಇಟ್ಟುಕೊಳ್ಳಿ ಈ ರೀತಿಯಾಗಿ ಜಗತ್ತಿನಲ್ಲೇ ಭಗವಂತನನ್ನು ಕಾಣು ಇಲ್ಲಿಂದ ಸೂಚಿತವಾದ ಉಪಲಕ್ಷಣತೆಯ ಅಪ್ಪ ಅಮ್ಮನನ್ನು ನೋಡಿದಾಗ ಓ ಲಕ್ಷ್ಮೀನಾರಾಯಣ ದರ್ಶನ ಆಯಿತು ಅಂತ ಕೈ ಜೋಡಿಸು ನಿನ್ನನ್ನು ಅಣ್ಣ ಅತ್ತೆಗೆಯನ್ನು ನೋಡಿದಾಗ ನೀನು ನಿನ್ನ ಹೆಂಡತಿಯನ್ನು ನೋಡಿದಾಗ ವಾಯು ಭಾರತೀಯರು ಅಂತಿಕೊಂಡು ಅಂತೇಳಿ ಅವರನ್ನು ನೀನು ಕಲ್ಪನೆ ಮಾಡಿ ಆನಂತರ ನಿನ್ನ ತಂಗಿಯರನ್ನು ನೋಡಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ನೀನು ಓ ನನ್ನ ಸೌಪರ್ಣಿ ವಾರುಣಿ ಪಾರ್ವತಿಯರು ನನ್ನ ನಿಮಗೆ ದರ್ಶನವನ್ನು ಕೊಡ್ತಾ ಇದ್ದಾರೆ ಹೇಳಿ ತಿಳಿದು ನಿನ್ನ ತಮ್ಮಂದರನ್ನು ನೋಡಿರ್ತಕ್ಕಂಥ ಸಂದರ್ಭದಲ್ಲಿ ಗರುಡ ಶೇಷ ರುದ್ರನ್ನು ನಾನು ಕಾಣ್ತಾ ಇದ್ದೇನೆ ಅಂತ ಹೇಳ್ಕೊಂಡು ಅಂತೇಳಿ ಅದೇ ರೀತಿಗೆ ಮೊಮ್ಮಕ್ಕಳಲ್ಲೂ ಕೂಡ ಶೇಷ ರುದ್ರನ್ನು ಕಾಣು ಸೊಸಿಯಂದ್ರಲ್ಲಿ ಅವರ ನಂತರ ಅವರಲ್ಲೂ ಕೂಡ ಸೌಪರ್ಣಿ ಭಾರತಿ ಸೌಪರ್ಣಿ ವಾರುಣಿ ಪಾರ್ವತಿಯರನ್ನು ಕಾಣು ಯಾರು ಕಂಡರೂ ಕೂಡ ಅಲ್ಲಿ ಭಗವಂತನ ಕಾಣುವುದನ್ನು ಅಭ್ಯಾಸ ಮಾಡಬೇಕು ಇದು ಅಭ್ಯಾಸ ಆಯಿತು ಅಂತ ಅಂತೇಳ್ಕೊಂಡಂತಂದರೆ ಆಗ ಮನುಷ್ಯನಿಗೆ ಬೇರೆ ವಿಚಾರ ಬರೋದಿಲ್ಲ ಏನಪ್ಪ ಹೇಳ್ತೀನಿ ನಿಜವಾಗಿ ಪ್ರಾಕ್ಟಿಕಲ್ ಆಗ್ತದೆ ಅಂತ ಅಂತಂದರೆ ನನ್ನ ಅನುಭವ ಹೇಗಿದೆ ನಾನು ಗುರುಕುಲದಲ್ಲಿ ಕಲಿಯುವಾಗ ಮಾಟಂಗಾದಲ್ಲಿ ಟೆಲಿಫೋನ್ ಟೆಲಿಗ್ರಾಮ್ ವಿಭಾಗದಲ್ಲಿ ಕೆಲಸ ಮಾಡಿ ರಿಟೈರ್ ಆಗಿರ್ತಕ್ಕಂಥ ಒಬ್ಬರು ತಂತಿ ಅವರು ಪಾಂಡುಂಗರ ಅಂತಿದ್ರು ಅವ್ರನ್ನ ತಂತಿ ಪಾಂಡ್ರಂಗರ ಅಂತ ಕರಿತಿದ್ವಿ ಅವ್ರ ಮನೆಗೆ ನಾವು ಅಕ್ಕಿ ಇದು ಮುಷ್ಟಿಫಂಡ್ ಬ್ರಹ್ಮಚಾರಿಗಳು ಅದನ್ನು ಈ ರೀತಿಯಾಗಿ ಸಂಘ ಹಣ ಧಾನ್ಯ ಸಂಗ್ರಹ ಮಾಡಬೇಕು ಅಂತ ನಿಯಮ ಇದೆ ಅವ್ರ ಮನೆಗೆ ಹೋದಾಗ ಕೂತ್ಕೊಳ್ಳಬೇಕು ಕೂತ್ಕೊಂಡು ಹೇಳ್ತದೆ ಅಲ್ಲಿ ನೋಡು ಸೂರ್ಯ ಕಾಣಿಸ್ತಾ ಇದನಲ್ಲ ಅದು ದೇವರ ಕಣ್ಣು ಇದು ಚಂದ್ರ ತಾಸುಗಟ್ಲೆ ಬಿಡ್ತಿರಲಿಲ್ಲ ನಮಗೆ ಯಾಕರವ್ರು ಹಿಡ್ಕೊಂಡು ಕೊಡ್ತಾನೆ ಮುದುಕ ಅಂತ ಅನ್ನಿಸ್ತಿತ್ತು ಈಗ ಅನ್ನಿಸ್ತದೆ ಆ ವ್ಯಕ್ತಿಗೆ ಎಷ್ಟು ಅದು ಏಕಾಗ್ರವಾಗಿತ್ತು ಏನು ತಿಳ್ಕೊಂಡು ಅಂತಂದರೆ ಯಾವಾಗಲೂ ಏನಾದರೂ ಒಂದು ಒಂದು ಕಡೆ ಸಮುದ್ರಂಡಿಗೆ ಹೋಗಿ ಬಂದರೆ ಚಿಪ್ಪುಗಳತ್ತೆಲ್ಲ ಸಿಕ್ಕಿರ್ತಕ್ಕಂಥ ಸಂದರ್ಭದಲ್ಲಿ ಆ ಬೇರೆ ಬೇರೆ ಥರ ಶಂಕ ನೋಡಿ ಇದು ಪೃಥ್ವಿ ತತ್ವ ಇದು ವಾಯು ತತ್ವ ಇದು ಅಪ್ತತ್ವ ಇದು ತೇಜ ತತ್ವ ಈ ರೀತಿಯಾಗಿ ತೋಡಿ ಇದನ್ನು ಬೇರೆ ಬೇರೆ ಇಟ್ಟಾಗ ಇವು ಹೇಗೆ ವಿಭಾಗ ಆಗ್ತದೆ ಇವರನ್ನು ಕೂಡಿಸಿದಾಗ ಒಂದು ರೂಪ ಬರ್ತದೆ ನೋಡು ಇದೇ ಇದು ರೀತಿಯಾಗಿರ್ತಕ್ಕಂಥ ಪ್ರಪಂಚ ಇದು ಪಂಚಗಳ ಒಂದು ಸಂಗ್ರಹ ಇದು ಪ್ರಪಂಚ ಆ ವ್ಯಕ್ತಿ ಎಷ್ಟು ಮನನ ಮಾಡಿರಬೇಕು ಅವ್ರ ಮಗ ಸತ್ಯನಾರಾಯಣರ ಅಂತ ಅಂತೇಳಿ ಈಗ ಅವ್ರ ಮೊಮ್ಮಕ್ಕಳು ಮೊಮ್ಮಕ್ಕಳು ಇರ್ಬೋದು ನನಗೆ ಈಗ ಅಲ್ಲಿ ಎಲ್ಲಿದ್ದಾರೆ ಗೊತ್ತಿಲ್ಲ ಅಂಥ ಆ ರೀತಿಯಾಗಿರ್ತಕ್ಕಂಥ ಸಾಧ್ಯತೆ ಇದೆ ನೋಡಿದಾಗ ಇವುಗಳನ್ನು ಅಭ್ಯಾಸ ಮಾಡ್ತಕ್ಕಂಥ ನೋಡಿದಲ್ಲಿ ಅದನ್ನು ನೆನಪಾಕೊಂಡು ಕತಕ್ಕಂಥ ಇದನ್ನು ವಿಚಾರ ನಾವು ಮಾಡ್ತೇ ಇರಬೇಕು ಅಂತ ಅಂದಿದ್ದಾರೆ ಅಲ್ಲ ಆಚಾರ್ಯರು ಏನಿಲ್ಲಂದರೂ ಕೂಡ ಒಂದು ನಲವತ್ತು ನಲವತ್ತೆರಡು ಪರಮಾತ್ಮನ ಅವಯವದ ವಿಭಾಗಗಳನ್ನು ಹೇಳಿದ್ರಿ ನೀವು ಹೇಳ್ತಾ ಹೋದ್ರಿ ನಾವು ಕೇಳ್ತಾ ಹೋದ್ವಿ ಈಗ ಎರಡನೇದೇನು ನಾಲ್ಕನೇದೇನು ಹದಿನೈದೇನು ಗೊತ್ತಿಲ್ಲಲ್ಲ ಅಂತಕೊಂಡು ಅಂತಂದರೆ ಏನು ಚಿಂತೆ ಇಲ್ಲ ಪುನಃ ಪುನಃ ಕೇಳಿ ಭಾಗವತ ಪುಸ್ತಕಗಳಿವೆ ನೋಡಿ ಅದಕ್ಕೆ ಪರಮ ಶುಕಾಚಾರ್ಯರು ಕೂಡ ಅದೇ ಮಾತನ್ನು ಹೇಳ್ತಾರೆ ಏನು ಅಂತಕೊಂಡು ಒಮ್ಮೆಲೆಗಾಗೋದಿಲ್ಲಲ್ಲ ಕೆಲ ದಿವಸ ಬರೀ ಪಾತಾಳ ಲೋಕ ಪರಮಾತ್ಮನ ಅಂಗಾಲು ಅಂಗಾಲನ್ನೇ ನೆನೆಸ್ತಾಯಿರು ಯಾವಾಗ ನೀನು ಕಣ್ಮುಚ್ಚಾ ಕಣ್ಣಿಗೆ ಅಂಗಾಲ ಎದುರಿಗೆ ಬಂತ ಇಲ್ಲೋ ಇನ್ನು ಅಂಗಾಲು ಹೇಗಿದೆ ಅಂತ ಮುಂದೆ ರೂಪವರ್ಣದಲ್ಲಿ ಬರ್ತಾರೆ ಆನಂತರ ಪರಮಾತ್ಮನ ಪಾದ ಭಾಗ ನೆನೆಸು ಆನಂತರ ಅದು ಅಭ್ಯಾಸ ಮೇಲೆ ಪಾತಾಳ ಆನಂತರ ರಸಾತಲ ಆನಂತರ ತಲಾತಲ ಆನಂತರ ಮಹಾತಲ ಮಹಾತಲ ತಲಾತಲ ಸುತಲ ಅತಲ ವಿತಲ ಪಾದದಿಂದ ಸೊಂಟದವರಿಗೂ ಈ ರೀತಿ ಅಭ್ಯಾಸ ಮಾಡಿಕೊಂಡು ಅಭ್ಯಾಸ ಮಾಡಿಕೊಂಡು ಎಲ್ಲೆಲ್ಲಿ ಈ ರೀತಿಯಾಗಿರ್ತಕ್ಕಂಥ ನೋಡ್ತೀವಿ ಅಲ್ಲಿಗೆ ಬಂದು ಸಂಕಲ್ಪನೆ ಮಾಡಿ ಅಥವಾ ನಿನ್ನೆದುರಿಗೆ ದೇವರ ಮೂರ್ತಿ ಬಂದರೂ ಹಾಂ ಇದು ಇದು ತಲಾ ತಲಾ ಇದು ಪಾತಾಳ ಆ ಚಿತ್ರದಲ್ಲಿ ಅವುಗಳನ್ನು ನೆನಪು ಮಾಡ್ಕೊಳ್ತಾ ಹೋಗೋಣ ಪ್ರತಿಮೆ ನೋಡೋದಾಗ ದೇವ್ರ ಮುಂದೆ ಕೂತ್ಕೊಂಡು ಪಾದ ಇದೆ ಇಲ್ಲ ಇದು ಹಂಗಾಲ್ ಕೆಳಗೆ ಕಾಣಿಸ್ತಾ ಇಲ್ಲ ನಮಗೆ ಅಲ್ಲೇ ಪಾತಾಳ ಇದೆ ಮೇಲೆ ಪಾದ ಕಾಣಿಸ್ತಾ ಇಲ್ಲ ಅಲ್ಲಿ ಹತ್ತ ಅಲ್ಲಿ ರಸತಲ ಇದೆ ಅಭ್ಯಾಸ ಅಂದರೆ ಹೀಗಿರ್ತದೆ ಈ ರೀತಿಯಾಗಿರ್ತಕ್ಕಂಥ ಅಭ್ಯಾಸವನ್ನು ನಾವು ಯಾವಾಗ ಮಾಡ್ತಾ ಹೋಗ್ತೇವೆ ಇಂಥ ಸಂದರ್ಭದಲ್ಲಿ ಯಾನ್ ಆ ಈಶ್ವರ ವಿಗ್ರಹ ಎಸ್ ಸನ್ನಿವೇಶ ಕಥಿತೋಮಯ ಸಂಧಾರ್ಯತೆ ಎಸ್ಮಿನ್ ಉಪಚಸ್ತವಿಷ್ಠೆ ಮನಸ್ವಬುದ್ಧ ನ ಯಥೋಸ್ತೆ ಕೆಂಚಿತ ಅವಾಗ ನಿನಗೆ ವಿಚಿತ್ರ ಜಗತ್ತಿನಲ್ಲಿ ಯಾರನ್ನು ನೋಡಿದರು ಯಾರನ್ನು ಕಂಡರೂ ಕೂಡ ನಿನಗೆ ಭಗವದ್ ಭಕ್ತರು ಕಂಡರೆ ಪರಮಾತ್ಮನ ಪರಿವಾರದವರು ಅಂತ ಕರಿ ಹೊರಗಿನ ಜನರು ಕಂಡರೆ ಭಗವಂತನಿಂದ ಹುಟ್ಟಿರ್ತಕ್ಕಂಥ ಭಗವಂತನ ಪರಿವಾರದವರು ಜಗತ್ತಿನಲ್ಲಿ ಎಲ್ಲ ಯಾವ ಮನುಷ್ಯರನ್ನು ನೋಡಿದರೆ ಪರಮಾತ್ಮನ ಪರಿವಾರ ದೇವತೆ ಅಂತೇಳಿ ತಿಳಿದುಕೋ ದುಷ್ಟರು ಇತ್ಯಾದಿಗಳನ್ನು ಚೈನಿ ಪಾಕಿಸ್ತಾನಿಯವರನ್ನು ಯಾವುದಾದ್ರು ಸಿನಿಮಾ ಟಿ ವಿಯಲ್ಲಿ ನೋಡ್ತಾ ಇದ್ದರೆ ಓ ಹಸುರರು ದೈತರು ಬಂದಿದ್ದಾರೆ ಅಂತ ತಿಳ್ಕೊಂಡು ಅಂತೇಳಿ ಆ ರೀತಿಯಾಗಿರ್ತಕ್ಕಂಥ ಕಲ್ಪನೆ ಮಾಡಿಕೊ ಯಾವಾಗ ನಮ್ಮ ಅಧಿಕಾರಿಗಳು ಬರ್ತಾರೆ ಓ ದೇವತೆಗಳ ಸನ್ನಿಧಾನ ಯುಕ್ತರಾಗಿರ್ತಕ್ಕಂಥ ಇದು ದೇವ ದೇಶವನ್ನು ನಡೆಸ್ತಾ ಇದ್ದಾರೆ ಅಂತ ತಿಳ್ಕೊಂಡು ಅಂತೇಳಿ ಸಂಕಲ್ಪನೆ ಮಾಡು ಯಾರು ನೋಡಿದರೂ ಅಲ್ಲಿದ್ದ ಭಗವಂತನ ಒಂದು ಆ ವಿಶಿಷ್ಟವಾಗಿರ್ತಕ್ಕಂಥ ಸನ್ನಿಧಾನ ನೆನಪಿಗೆ ಬರಬೇಕು ಇದು ಕೇವಲ ಇದೊಂದು ನಮ್ಮ ಮನಸ್ಸಿನ ಒಂದು ಬ್ರೈನ್ ವಾಷಿಂಗಲ್ಲೇನು ಅಂತಕೊಂಡು ಬ್ರೈನ್ ವಾಷಿಂಗಲ್ಲ ಅಲ್ಲ ಒಂದು ವಸ್ತುವನ್ನು ನೋಡಿ ಇನ್ನೊಂದು ವಸ್ತುವನ್ನು ಗುರುತಿಸ್ತಕ್ಕಂಥದ್ದು ಜಗತ್ತಿನಲ್ಲಿ ಸಂಪೂರ್ಣ ವ್ಯವಹಾರ ಈ ವ್ಯವಹಾರ ಇಲ್ಲದೆ ಇದನ್ನು ವ್ಯವಹಾರ ಮಾಡಲಿಕ್ಕೆ ಆಗೋದಿಲ್ಲ ಮನೆಯಲ್ಲಿ ಒಂದು ಬಂಗಾರ ನೋಡಿರ್ತೀರಿ ಅದು ಬಂಗಾರ ಅಂತ ತಿಳಿದುಕೊಂಡಿರ್ತೀರಿ ಅಂಗಡಿಗೆ ಹೋಗಿ ಈ ಈ ಬಂಗಾರದ ಸರ ತೋರಿಸುವಂತಂದು ಅದು ಇದು ಅದು ಬಂಗಾರ ನಿಮ್ಗೆ ಯಾಕೆ ಗೊತ್ತಾಯಿತು ಅದೇನು ಮನೆಗೆ ತಂದು ಇಟ್ಕೊಂಡಿದ್ರೆ ಇದರ ಸದೃಶವಾಗಿ ಅದು ಒಂದು ವಸ್ತುವಿನ ಸದೃಶ್ಯ ಸಾದೃಶ್ಯದಿಂದ ಇನ್ನೊಂದು ವಸ್ತುವಿನ ಗುರುತಿಸುವಂತೆ ಪರಮ ಈ ಕಣ್ಣಿಗೆ ಕಾಣುವ ಜಗತ್ತಿನ ಸಾದೃಶ್ಯದಿಂದ ಪರಮಾತ್ಮನ ಅಪ್ರಾಕೃತವಾದಂಥ ರೂಪವನ್ನು ಕಲ್ಪನೆ ಮಾಡಿಕೊಂಡರೆ ಮುಂದಿನ ಸ್ಟೆಪ್ ಏನು ಪರಮಾತ್ಮನ ಉಪಕಾರದ ಸ್ಮರಣೆ ಪರಮಾತ್ಮನ ಈ ಪಾತಾಳದ ಇಲ್ಲದೇ ಇದ್ರೆ ನಾವು ಈ ರೀತಿಯಾಗಿ ಈ ಭೂಲೋಕ ಇರಲಿಕ್ಕೆ ಸಾಧ್ಯವಿಲ್ಲ ಕಾಲೇ ಹಂಗಾಲೇ ಇಲ್ಲ ಕಾಲೇ ಇಲ್ಲ ಅಂತಂದಮೇಲೆ ಮೇಲಿನ ಲೋಕಗಳು ಎಲ್ಲಿಂದ ಬಂದು ಅದು ಇತ್ತಂದರೆ ಮೇಲಿನ ಲೋಕಲ್ಲೇನು ಪರಮಾತ್ಮ ಈ ರೀತಿಯಾಗಿ ಆ ಲೋಕಗಳನ್ನು ಸೃಷ್ಟಿ ಮಾಡಿ ತನ್ನ ಪಾದಗಳಿಂದ ಸೃಷ್ಟಿ ಮಾಡಿ ತಾನು ಹೇಗೆ ನಿಂತುಕೊಂಡಿದ್ದಾನೆ ಹಾಗೆ ನಾವು ಸ್ಥಿರವಾಗಿರೋದಕ್ಕೋಸ್ಕರ ಅನುಗ್ರಹ ಮಾಡಿದ್ದಾನೆ ಭಗವಂತನ ಸೂರ್ಯಚಂದ್ರ ಕೊಟ್ಟಿರದೇ ಇದ್ರೆ ನಮ್ಮ ಗತಿ ಏನು ಭಗವಂತ ಮಳೆಗರೆಸಿರದೇ ಇದ್ರೆ ನಮ್ಮ ಗತಿ ಏನು ಭಗವಂತನು ತಂದೆ ತಾಯಿಗಳನ್ನು ಕೊಟ್ಟಿರೋದೇ ಇದ್ದರೆ ನಮ್ಮ ಗತಿ ಏನು ಪರಮಾತ್ಮ ಧರ್ಮ ಅಧರ್ಮ ಇತ್ಯಾದಿಗಳನ್ನು ಇಟ್ಟಿರದೇ ಇದ್ದರೆ ನಮ್ಮ ಗತಿ ಏನು ಹಗಲು ರಾತ್ರಿ ಅಂತ ವ್ಯವಸ್ಥೆ ಮಾಡಿರದೇ ಇದ್ದರೆ ನಮ್ಮ ಗತಿ ಏನು ಪರಮಾತ್ಮ ಜಗತ್ತಿನಲ್ಲಿ ಮೋಹ ಲೋಭ ಲಜ್ಜ ಇತ್ಯಾದಿ ಗುಣಗಳನ್ನು ಇಟ್ಟಿರೋದೇ ಇದ್ದರೆ ನಮ್ಮ ಗತಿ ಎಂತಾಗ್ತಿತ್ತು ನಮ್ಮ ಪ್ರತಿಯೊಂದು ಶಾರೀರಿಕ ವಾಚ ವಾಚನಿಕ ಮತ್ತು ಮಾನಸಿಕ ಪ್ಪಾಗಿರ್ತಕ್ಕಂಥ ಏನೇನು ಒಂದು ಪ್ರ ಪ್ರವೃತ್ತಿಗಳು ಅಂತೇನಿವೆ ಇವೆಲ್ಲೋ ಭಗವಂತನಿಂದ ಹುಟ್ಟಿವೆ ಇವುಗಳಂತೂ ನಾವು ಬಿಟ್ಟು ಹೋಗೋದಿಲ್ಲ ಅವುಗಳಲ್ಲೇ ನೋಡ್ತಾ ಇರುವಂಥ ವಸ್ತುಗಳಲ್ಲೇ ಭಗವಂತನನ್ನು ಕಾಣ್ತಕ್ಕಂಥ ಅಭ್ಯಾಸ ಇಲ್ರಿ ಮತ್ತೆ ನಾ ಏನು ನೋಡ್ತೀವಲ್ಲ ಅಲ್ಲೂ ದೇವರನ್ನು ಕಾಣು ನಾನು ಹೇಳಿದ ಮಾತಲ್ಲ ಮತ್ತೆ ಆಚಾರ ಹೊಸದಾಗಿ ಹೇಳಿದ್ದಾರೆ ಅಂತ ತಿಳ್ಕೊಳ್ಬೇಡಿ ಪರಮಾತ್ಮ ಒಂದು ಭಗವದ್ಗೀತೆ ಪರಮಾತ್ಮ ಹೇಳಿದ್ದಾನೆ ಒಬ್ಬ ಪಂಡಿತನನ್ನು ನೋಡಿದಾಗಲೂ ಕೂಡ ಅಲ್ಲಿ ದೇವರಿದ್ದಾನೆ ಪರಿಪೂರ್ಣನಾಗಿದ್ದಾನೆ ಅಂತ ಆ ಆನಂತರ ಇನ್ನೊಂದು ಕಡೆಯಲ್ಲಿ ಒಬ್ಬ ಬ್ರಾಹ್ಮಣನು ನೋಡಿದ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಅವನಲ್ಲಿಯೂ ಕೂಡ ದೇವರು ಪರಿಪೂರ್ಣನಾಗಿದ್ದಾನೆ ಹಸುವಿನಲ್ಲಿ ಅಲ್ಲಿಯೂ ದೇವರಿದ್ದಾನೆ ದೇವರಿದ್ದು ಹಸುವಿನಕ್ಕೆ ಒಂದು ರೂಪವನ್ನು ಕೊಟ್ಟು ಅದರಿಂದ ಉಪಕಾರವನ್ನು ಮಾಡ್ತಾ ಇದ್ದಾನೆ ಆನೆಯಲ್ಲಿ ಅಲ್ಲಿಯೂ ಕೂಡ ದೇವರು ಪರಿಪೂರ್ಣನಾಗಿದ್ದಾನೆ ಗವಿ ಹಸ್ತಿನಿ ಶುನಿ ನಾಯಿಯಲ್ಲಿ ಚಾಂಡಾಲ್ನಲ್ಲಿ ಶುನಿಚೈವ ಶ್ವಪಕೇಚ ಎಲ್ಲ ಕಡೆಯಲ್ಲಿಯೂ ದೇವರಿದ್ದು ಅವರಿಗೆ ಆ ರೀತಿಯಾಗಿರ್ತಕ್ಕಂಥ ಇದು ದೇವರ ಕೃತ್ಯ ದೇವರ ಒಂದು ವಿಶಿಷ್ಟತೆ ಲೈಟು ಹತ್ತಿತು ಈ ತಾಮ್ರದ ವಾಯರ ತಾಮ್ರವನ್ನು ಸೃಷ್ಟಿ ಮಾಡಿದವರು ಯಾರು ಈ ಬಲ್ಬ್ನಲ್ಲಿರ್ತಕ್ಕಂಥ ಏನು ಕಂಪೋನೆಂಟ್ಸ್ಗಳಿವೆ ಆ ಧಾತುಗಳನ್ನು ಕೊಟ್ಟಿರ್ತಕ್ಕಂಥವ್ರು ಯಾರು ತಯಾರು ಮಾಡಿ ಆ ನಂತರ ಈ ಪ್ಲಾಸ್ಟಿಕನ್ನು ತಯಾರು ಮಾಡತಕ್ಕಂಥ ಅದಕ್ಕೆ ಬೇಕಾದಂಥ ರಾವ ಮೆಟೀರಿಯಲನ್ನು ಕೊಟ್ಟಿರ್ತಕ್ಕಂಥವ್ರು ಯಾರು ಈ ರೀತಿಯಾಗಿ ವಾಯರ್ದಿಂದ ದೀಪ ಹಚ್ಚಬೇಕು ಅಂತ ವ್ಯವಸ್ಥೆಯನ್ನು ಮಾಡಿದ ಆ ಎಡಿಸನ್ ಅಂತಕ್ಕಂಥ ವ್ಯಕ್ತಿಗೆ ಆ ರೀತಿ ವಿಚಾರ ವಿಮರ್ಶೆ ವಿಮಕ್ತ ವಿವೇಕವನ್ನು ಕೊಟ್ಟವರು ಯಾರು ಎಲ್ಲರಿಗೂ ಇದು ಕಾಮನ್ ಇದ್ದರೆ ನನಗೂ ನನಗೂ ಆ ರೀತಿಯಾಗಿರ್ತಕ್ಕಂಥ ಇನ್ವೆಂಟ್ ಮಾಡ್ತಕ್ಕಂಥ ಬುದ್ಧಿ ಬರಬೇಕಾಗಿತ್ತು ನನ್ನ ನನ್ನ ಬುದ್ಧಿ ಇನ್ವೆನ್ಷನ್ ಬೇರೆ ಅವನ ಬುದ್ಧಿಯ ಮಿನ್ವನ್ಷನ್ ಬೇರೆ ಇಷ್ಟು ಬಹುಚಿತ್ರ ಜಗತ್ ಪರಮಾತ್ಮ ಎಂಥ ಅದ್ಭುತವಾದ ಸೃಷ್ಟಿಯನ್ನು ಮಾಡಿದ್ದಾನೆ ಇದೆಲ್ಲೂ ಪ್ರಕೃತಿ ಜಡ ಅಂತ ಅನ್ಲಿಕ್ಕೆ ಹೋಗಬೇಡಿ ಪ್ರಕೃತಿ ಜಡ ಏನೂ ಆಗೋದಿಲ್ಲ ಈ ವಾಚಿಗೆ ನಾನು ಒಳಗೆ ಸೆಲ್ ಹಾಕದೇ ಇದ್ದರೆ ಆ ಕಡ್ಡಿ ಮುಂದೆ ಹೋಗೋದೇ ಇಲ್ಲ ಆ ಸೆಲ್ ನಾನು ಹಾಕಬೇಕು ಚೇತನ ಅದನ್ನು ಒಂದು ಮಾಡಬೇಕು ಕೂಡಿಸಬೇಕು ಆಗ ಮಾತ್ರ ಇದು ಸಾಧ್ಯವಾಗ್ತದೆ ಅಂತ ಹೇಳಿ ಆ ಕಾಲದಲ್ಲಿ ಪರೀಕ್ಷಿತ ರಾಜ ಪ್ರಶ್ನೆ ಮಾಡ್ತಾನೆ ಈ ಧಾರಣೆಯಿಂದ ಪ್ರಯೋಜನವೇನು ಇಂಥ ಧಾರಣೆಯಿಂದ ನಾವು ಪಡೀತಕ್ಕಂಥ ಪ್ರಯೋಜನವೇನು ಅಂತ ತಿಳ್ಕೊಂಡು ಅಂತಂದರೆ ಪ್ರಯೋಜನ ಈ ಧಾರಣೆ ನಿಮಗೆ ಜನ್ಮ ಜನ್ಮಾಂತರದಲ್ಲಿ ನೆನಪಿಗೆ ಬಂದು ಗರ್ಭದಲ್ಲಿ ಇದ್ದಾಗ ಯಾವುದೇ ಇದ್ದಾಗಲೂ ಕೂಡ ಈ ಕಲ್ಪನೆ ಈ ಚಿಂತನೆ ನಿಮಗಿರ್ತದೆ ಇದಕ್ಕೆ ಉದಾಹರಣೆ ಏನು ತಿಳ್ಕೊಂಡಂತಂದರೆ ಬ್ರಹ್ಮದೇವರು ಅಂತೇನಿದ್ದಾರೆ ಆ ಬ್ರಹ್ಮದೇವರು ಏಂಪುರ ಧಾರಣೆಯ ಆತ್ಮನಿ ಆ ಧಾರಣಯಾತ್ಮ ಯೋನಿ ನಷ್ಟಾಂ ಸ್ಮೃತಿಂ ಪ್ರತ್ಯವರುಹ್ಯ ತುಷ್ಯತ ಮಮೋಗ ಮಮೋಘದೃಷ್ಟಿ ಪ್ರಳಯ ಕಾಲದ ನಂತರ ಬ್ರಹ್ಮನ ರೂಪವನ್ನು ತಾಳಿದ ವಾಯುದೇವರು ತಾವು ಹಿಂದಿನ ಜನ್ಮಗಳಲ್ಲಿ ಅನೇಕ ರೀತಿಯಿಂದ ಭಗವಂತ ಅನುಗ್ರಹದಿಂದ ಮಾಡಿರ್ತಕ್ಕಂಥ ಆ ಸೃಷ್ಟಿಯ ವಿಚಿತ್ರತೆಗಳನ್ನು ವೈಚಿತ್ರ್ಯಗಳನ್ನು ಕಂಡು ಆ ಧಾರಣೆಯಿಂದಲೇ ಆ ಏನು ಮನಸ್ಸಲ್ಲಿ ಕೂತು ಅದು ಮುಂದೆ ಮುಂದಿನ ಜನ್ಮಕ್ಕೂ ಕಂಟಿನ್ಯೂ ಆಗ್ತದೆ ನೆನಪಿಟ್ಕೊಳ್ಳಿ ಇದನ್ನೇ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ ಈಗ ನೀವೇನು ಚಿಂತನೆ ಮಾಡ್ತೀರಿ ಈಗೇನು ವಿಚಾರ ಮಾಡ್ತೀರಿ ಅದನ್ನು ನಿಮ್ಮ ಜನ್ಮಕ್ಕೆ ಅದು ನಿಶ್ಚಿತವಾಗಿಯೂ ಅದು ಬರ್ತದೆ ಜನ್ಮ ಜನ್ಮಾಂತರಕ್ಕೆ ಬರ್ತದೆ ಕನಸಿನಲ್ಲಿಯೂ ಬರ್ತದೆ ಜನ್ಮ ಜನ್ಮಾಂತರಕ್ಕೂ ಬರ್ತದೆ ಈಗ ಅವನು ಕಟ್ಟಿದ್ದಾನ ಇವನು ಕಟ್ಟಿದ್ದಾನೆಂಡ್ತಿಗಿದ್ದಾನ ಗಂಡ ಹೇಗಿದ್ದಾನೆ ಮಕ್ಕಳಿಗಿದ್ದ ಹಾಗೆ ಹೀಗೆ ಇದೇನು ಮಾಡ್ತಾಯಿದ್ರೆ ಅಂಥದ್ದೇ ಒಂದು ಸಂಸಾರದ ರೀತಿಯಲ್ಲಿಟ್ಟು ಅದನ್ನೇ ನಿಮಗೆ ನೆನಪಿಗೆ ತಂದು ಕೊಡ್ತಾನೆ ಆ ರೀತಿ ವ್ಯವಹಾರವನ್ನು ಅದೇ ರೀತಿಯಾದಂಥ ನಿಮ್ಮದೇ ವ್ಯವಹಾರ ಬರ್ತಾ ಯಾಕೆ ನಾವು ಪಡೆದ ಜ್ಞಾನ ಶಾಸ್ತ್ರದ ಜ್ಞಾನವೇ ಇರಲಿ ಲೌಕಿಕವಾದ ಜ್ಞಾನ ಇರಲಿ ಈ ಮನಸ್ಸಿನ ಮೇಲೆ ಬುದ್ಧಿಯ ಮೇಲೆ ಏನು ಸಂಸ್ಕಾರ ಆಗ್ತದೆ ಈ ಸಂಸ್ಕಾರ ಸ್ವಪ್ನದಲ್ಲಿ ಈ ಸಂಸ್ಕಾರ ಮುಂದಿನ ಜನ್ಮದಲ್ಲಿಯೂ ಕೂಡ ಅಭಿವ್ಯಕ್ತವಾಗ್ತದೆ ಆದ್ದರಿಂದಾಗಿ ಭಗವಂತನನ್ನು ಕಾಣುವ ಸಂಸ್ಕಾರ ಇದ್ದರೆ ಮುಂದಿನ ಜನ್ಮದಲ್ಲಿ ಬಾಲ್ಯದಲ್ಲಿ ಈ ರೀತಿಯಾಗಿರ್ತಕ್ಕಂಥ ತಿಳುವಳಿಕೆ ನಮಗೆ ಬರ್ತದೆ ಹಾಗೆ ಎಷ್ಟು ಜ್ಞಾನವನ್ನು ಬೆಳೆಸ್ಕೊಳ್ಬೋದು ಕಲ್ಪನೆ ಮಾಡಿಕೊಳ್ಳಿ ಇಲ್ಲ ಸರಿ ಪರೀಕ್ಷಿತ್ ರಾಜ ಹೇಳ್ತಾನೆ ನಮ್ಮಲ್ಲಿ ಅನೇಕ ಶಾಸ್ತ್ರ ನಾನು ಓದಿದ್ದೇನೆ ಅಗ್ನಿ ವರುಣ ಈಗೆಲ್ಲ ಹೇಳೋದು ನೀವು ಅಗ್ನಿ ವರುಣ ವಾಯು ಬ್ರಹ್ಮ ಇವರು ದೇವತೆಗಳಲ್ಲ ದೇವತೆಗಳು ಅಂತಂದರೆ ಇವರಿಗೂ ಕೂಡ ಪರಮಾತ್ಮನ ಇವರನ್ನು ಯಾಕೆ ನೆನೆಸ್ಬಾರ್ದು ಇವರನ್ನು ನೆನೆಸೋಣ ನಾವು ದೇವರನ್ನು ಒಪ್ಪನನ್ನೇ ಯಾಕೆ ನೆನೆಸ್ಬೇಕು ಹಾಗೆ ಎಲ್ಲ ಕಡೆಯಲ್ಲಿ ಎಲ್ಲ ಎಲ್ಲರನ್ನು ನೋಡ್ತಾ ಕುತ್ಕೊಂಡು ನಮ್ಮ ಗಲ್ತಿಯೇನಾಗಬೇಕು ಪರಮಾತ್ಮನ ಒಂದು ಶರೀರ ಪರಮಾತ್ಮನಿಂದ ಸೂರ್ಯ ಚಂದ್ರ ಹಾಗಾದ್ರೆ ಇಂದಿನ ಕಣ್ಣಿನಿಂದ ಸೂರ್ಯ ಚಂದ್ರ ವರುಣನ ಕಣ್ಣಿನಿಂದ ಸೂರ್ಯ ಚಂದ್ರ ಕನ್ಫ್ಯೂಷನ್ ಆಗೋಗ್ತದೆ ಅದಕ್ಕೋಸ್ಕರ ಏನು ಮಾಡಬೇಕು ಅಂತಕೊಂಡು ಅಂತ ಕೇಳಿದಾಗ ಶುಕಾಚಾರ್ಯ ಹೇಳ್ತಾರೆ ಎಲ್ಲ ಶಬ್ದಗಳು ಭಗವಂತನನ್ನೇ ಹೇಳ್ಕೊಡ್ತವೆ ಯಾಕೆ ಆ ಶಬ್ದದಿಂದ ಅಭಿವ್ಯಕ್ತವಾಗತಕ್ಕಂತಹ ಏನೊಂದು ಸಾಮರ್ಥ್ಯ ಇದೆ ಅಗ್ನಿ ನಯತಿ ಅಗ್ನಿಯ ಉಗಿಯಿಂದ ಅಥವಾ ಎಲೆಕ್ಟ್ರಿಕಲ್ ಪ್ರೆಷರ್ದಿಂದ ಅಥವಾ ಡೀಸೆಲ್ನಿಂದ ಹುಟ್ಟಿರ್ತಕ್ಕಂಥ ಅಗ್ನಿಯ ಪ್ರೆಷರ್ನಿಂದ ಜಡವಾದ ಟ್ರೈನ್ ಮುಂದೆ ಹೋಗ್ತದೆ ಜಡವಾದ ಕಾರ್ ಮುಂದೆ ಹೋಗ್ತದೆ ಅಗಮ್ ನಯತೀತಿ ಅಗ್ನಿ ಆದರೆ ಈ ಅಗ್ನಿಗೆ ಆ ರೀತಿಯಾದಂಥ ಒಂದು ದಾಹಕ ಶಕ್ತಿಯನ್ನು ಕೊಟ್ಟು ಅದರಿಂದ ಹುಟ್ಟತಕ್ಕಂಥ ಒಂದು ಬಾಷ್ಪೀಕರಣದ ಶಕ್ತಿಯನ್ನು ಕೊಟ್ಟು ಅದಕ್ಕೆ ಒಂದು ಫೋರ್ಸ್ ಕೊಟ್ಟು ಆ ಸಂಪೂರ್ಣವಾಗಿರ್ತಕ್ಕಂಥ ಸ್ವಾತಂತ್ರ್ಯದಿಂದ ಈ ಜಡವಾದ ಶರೀರದಲ್ಲಿ ತಾನಿದ್ದು ಇದು ನಡೆದಾಡುವಂತೆ ಮಾಡೆ ನಗ ಚತಿ ತೆಗ ಜಡ ಇದನ್ನು ಮಾಡ್ತಕ್ಕಂಥವನು ಭಗವಂತ ಆದರೆ ಅಗ್ನಿಯಲ್ಲಿರ್ತಕ್ಕಂಥ ಅಗನೇತೃತ್ವ ಆನಂತರ ಎಲ್ಲರಿಗಿಂತಲೂ ಕೂಡ ಮುಂದಾಗಿರುವಿಕೆ ಎಲ್ಲರ ಸ್ವಾಮಿಯಾಗಿರಬೇಕೆ ಅಗ್ರಣೀತ್ವ ಅಗ್ರಿತ್ವ ಅಗ್ನಿತ್ವ ಅಗನೇತೃತ್ವ ಅಥ್ ಅಗ್ನಿ ಇತ್ಯಾದಿಗಳು ಅಂತಿಕೊಂಡಂಥ ಏನು ಪ್ರವೃತ್ತಿ ನಿಮಿತ್ತ ಇದೆ ಇದು ಭಗವಂತನಿಂದ ಭಗವಂತನ ಹೆಸರುಗಳೇ ಆದ್ದರಿಂದಾಗಿ ವೇದದಲ್ಲಿ ಶಾಸ್ತ್ರದಲ್ಲಿ ಪುರಾಣಗಳ ಎಷ್ಟು ಹೆಸರು ಬರ್ತದೆ ಅದು ಮೊದಲು ಭಗವಂತನ ಹೆಸರು ಆನಂತರ ಒಂದು ದೇವತೆಗಳು ಮಕ್ಕಳು ಮೊಮ್ಮಕ್ಕಳಿಗೆ ಅಜ್ಜ ಮುತ್ತಜ್ಜರ ಹೆಸರಿಡುವಂತೆ ದೇವತೆಗಳು ಹೆಸರಿಟ್ಟುಕೊಂಡಿದ್ದಾರೆ ಅವರಲ್ಲಿ ಕೆಲ ಆ ವಿಶಿಷ್ಟ ಗುಣಗಳಿವೆ ಆದರೆ ಪರಮಾತ್ಮನಂತೂ ಸ್ವತಂತ್ರವಾಗಿಲ್ಲ ಪರಮಾತ್ಮನಷ್ಟು ಪರಿಪೂರ್ಣವಾಗಿಲ್ಲ ಇದನ್ನು ಮೊದಲು ಅರ್ಥ ಶಬ್ದಶಹಿ ಬ್ರಹ್ಮಣ ಏಷ ಪಂಥ ಇದು ಶಬ್ದಗಳ ಪರಮಾತ್ಮ ಒಬ್ಬನೇ ಶಬ್ದಗಳ ಪ್ರವೃತ್ತಿಗೆ ನಿಮಿತ್ತನಾಗಿರ್ತಕ್ಕಂಥವನು ಜಗತ್ತಿನಲ್ಲಿ ಯಾವ್ದು ಬೇಕಾ ಶಬ್ದ ತೆಗೆದುಕೊಳ್ಳಿ ರಾಮ ಸಂತೋಷ ಕೊಡ್ತಾನೆ ಇತಿ ರಾಮ ಆದ್ದರಿಂದಾಗಿ ಸ್ವತಂತ್ರವಾಗಿ ಸಂತೋಷ ಕೊಡುವ ಸಾಮರ್ಥ್ಯ ಪರಮಾತ್ಮನಲ್ಲಿ ಮಾತ್ರ ಇದೆ ಉಳಿದವರು ಅಧೀನರವಾಗಿ ಆರ್ಡರ್ ಪ್ರಕಾರ ಕೆಲಸ ಮಾಡ್ತಾರೆ ಆನಂತರ ಸಮರ್ಥ ಅದು ಸಮರ್ಥ ಸಂಪೂರ್ಣ ಜಗತ್ತಿನ ಸೃಷ್ಟಾದ್ಯಷ್ಟ ಕರ್ತೃತ್ವದ ಸಾಮರ್ಥ್ಯ ಭಗವಂತನಲ್ಲಿ ಮಾತ್ರ ಅದರಿಂದ ಒಂದು ಕಿಂಚಿತ್ ಸಾಮರ್ಥ್ಯ ಬಂದಿದೆ ಅದನ್ನು ನೋಡಿಕೊಂಡು ಅವ್ರು ಯಾರು ಸಮರ್ಥ ಅಂತ ಹೆಸರಿಟ್ಟರು ಅಷ್ಟೇ ಮಾಧವ ಮಹಾಲಕ್ಷ್ಮೀ ದೇವಿ ಲಕ್ಷ್ಮೀಪತಿತ್ವ ಅವನಿಗೆ ಮಾತ್ರ ಎಲ್ಲ ಮಾಧವರಿಗಲ್ಲ ಸೌರಭ ಸುಗಂಧ ಜಗತ್ತಿಗೆ ಸುಗಂಧಕ್ಕೆ ಸುಗಂಧತ್ವವನ್ನು ಕೊಡ್ತಕ್ಕಂಥ ವ್ಯಕ್ತಿ ಆ ಕಾಲದಲ್ಲಿ ಪರಮಾತ್ಮನೇ ಮಾತ್ರ ಹೊರತು ಆ ರೀತಿಯಾದಂಥ ಆ ಸ್ವಾಭಾವಿಕ ಸೌರಭ್ಯ ಅವನಲ್ಲಿದೆ ಉಳಿದವರಲ್ಲಿ ಯಾರೂ ಇಲ್ಲ ರಾಕೇಶ ರಾಕ ರಾತ್ರಿ ಈಶಾ ಚಂದ್ರ ರಾಕೇಶ ರಾತ್ರಿಯಲ್ಲಿ ಪ್ರ ಪ್ರಕಾಶವನ್ನು ಕೊಡ್ತಕ್ಕಂಥವ್ರು ಯಾರ್ಯಾರು ಅಂತ ಇಟ್ಕೊಂಡಿದ್ದಾರೆ ರಾತ್ರಿ ಹೋಗಿ ಎಲ್ಲ ಕೂಡ ಬೆಟ್ಟ ತೋರಿಸ್ತಾರ ಇಲ್ಲ ಪ್ರತಿಯೊಂದು ಶಬ್ದದ ಪ್ರವೃತ್ತಿ ನಿಮಿತ್ತ ಅಂತಿಕೊಂಡಂತೇನಿದೆ ಆ ಶಬ್ದದ ಪ್ರವೃತ್ತಿ ನಿಮಿತ್ತತ್ವ ಇದು ಭಗವಂತನಲ್ಲಿ ಮಾತ್ರ ಇದೆ ಅದರಿಂದಾಗಿ ನೀವು ರಾಕೇಶ ಅಂತ ಕರೆದ್ರೆ ಚಂದ್ರ ನೆನಪಿಗೆ ಬರಬೇಕು ಚಂದ್ರ ಭಗವಂತನ ಎಡಗಣ್ಣು ಆ ಎಡಗಣ್ಣಿನ ನೆನಪಾಗಬೇಕು ಈ ರಾಕೇಶ್ ಬರಲಿ ಬಿಡಲಿ ಆಮೇಲೆ ನೋಡೋಣಂತೆ ಯಾವಾಗ ಸಮರ್ಥ ಅಂತ ನಾವು ಕರಿತೇವೆ ಆ ಕಾಲದಲ್ಲಿ ಸಮರ್ಥನಾದ ಪರಮಾತ್ಮ ನೆನಪು ಬರಬೇಕು ಸರ್ವ ಸಮರ್ಥನಾಗಿ ಜಗತ್ತಿನಿಷ್ಟೇ ಅದೆಲ್ಲ ಇದ್ದಾನೆ ಇವನೊಬ್ಬ ಎಕ್ಕಸಿದು ಬಂದರೆ ಬಂದ ಬಿಟ್ಟು ಬಿಟ್ಟ ಈ ರೀತಿಯಾಗಿರ್ತಕ್ಕಂಥ ನಾವು ವ್ಯವಹಾರಗಳನ್ನು ನಾವು ಜಗತ್ತಿನಲ್ಲಿ ಅಂದರೆ ಇದೇ ಅಭ್ಯಾಸ ಮಕ್ಕಳ ಹೆಸರು ಏನೇ ಇಡ್ತೇವೆ ಅಲ್ಲಿರ್ತಕ್ಕಂಥ ಆ ಶಬ್ದಕ್ಕೆ ಪ್ರವೃತ್ತಿ ನಿಮಿತ್ತತ್ವ ಪರಮಾತ್ಮ ರಾಘವೇಂದ್ರ ರಾಘವ ರಘುಕುಲದಲ್ಲಿ ಹುಟ್ಟಿರ್ತಕ್ಕಂಥ ರಾಮಚಂದ್ರ ಅದರಲ್ಲೇ ಶ್ರೇಷ್ಠ ಅದು ಕೂಡ ಪರಮಾತ್ಮನ ಮೊದಲಕ್ಕಂಥ ರಘೀಂದ್ರ ಜ್ಞಾನ ಆ ಜ್ಞಾನ ಮತ್ತು ಅದನ್ನು ಸಂಪೂರ್ಣ ಜಗತ್ತಿನಲ್ಲಿ ಕೊಡ್ತಕ್ಕಂಥ ಸಾಮರ್ಥ್ಯ ಆ ಪರಮಾತ್ಮನೇ ಅವರು ರಾಘವನ ಹೆಸರು ಆನಂತರ ಅದನ್ನೇ ರಾಮಚಂದ್ರನಿಗೆ ಕೊಟ್ಟರು ಅದನ್ನೇ ಮುಂದೆ ನಾವೆಲ್ಲ ಇಟ್ಕೊಳ್ತೇವೆ ಗುರು ರಾಜ ಜಗತ್ತಿನ ಗುರುಗಳು ರಾಯುದೇವರು ಬ್ರಹ್ಮದೇವರು ಅವರಿಗೆ ರಾಜ ಸ್ವಾಮಿಯಾಗಿರ್ತ ಸ್ವತಂತ್ರ ಸ್ವಾಮಿಯಾಗಿರ್ತಕ್ಕಂಥ ಪರಮಾತ್ಮ ಶಬ್ದಹ ಹಿ ಬ್ರಹ್ಮಣ ಏಷ ಅದಕ್ಕೋಸ್ಕರ ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾರೆ ಸರ್ವನಾಮ ಯಥೋ ವಿಷ್ಣು ಎಲ್ಲ ಹೆಸರುಗಳಿರ್ತಕ್ಕಂಥ ಸ್ವಾತಂತ್ರ್ಯ ಆ ಶಬ್ದಕ್ಕೆ ಆ ಶಬ್ದಕ್ಕೆ ಆ ಅರ್ಥ ಬರುವಂತೆ ಆ ಅರ್ಥದಲ್ಲಿರ್ತಕ್ಕಂಥ ಏನೊಂದು ಶಕ್ತಿ ಸಾಮರ್ಥ್ಯ ಸಂದರ್ಭ ಸೂಚನೆ ಆಗ್ತದಲ್ಲ ಅದೆಲ್ಲವೂ ಕೂಡ ಭಗವಂತನಿಂದಲೇ ಎನ್ಮಾಭಿವಿಧ್ಯಾಯತಿ ಧೀರ ಪಾರ್ಥಯಿ ಆದ್ದರಿಂದಾಗಿ ಸಂಪೂರ್ಣವಾಗಿ ಇವನನ್ನೇ ಸರ್ವೋತ್ತಮ ಇವನೇ ಆ ರೀತಿಯಾಗಿರ್ತಕ್ಕಂಥ ಆ ಗುಣದಿಂದ ಪರಿಪೂರ್ಣನಾಗಿರ್ತಕ್ಕಂಥವನು ಅಂತ ಉಪಾಸನೆಯನ್ನು ಮಾಡ್ತಾ ಇದ್ದರೆ ಎಲ್ಲಿ ಕೇಳಿದ ಶಬ್ದ ಕೂಡ ಭಗವಂತನಿಗೆ ಅದು ಅದು ಹೇಗೆ ಪ್ರತಿಪಕ್ಷ ಬಂತ ತೋರಿಸಿಕೊಡ್ತದೆ ಅನ್ನೋದನ್ನು ಉಪನಿಷತ್ತುಗಳು ನಮಗೆ ತೋರಿಸಿಕೊಟ್ಟಿವೆ ಅದನ್ನು ಆಚಾರ್ಯರು ತಮ್ಮ ಭಾಷೆಯಲ್ಲಿ ತೋರಿಸಿಕೊಟ್ಟಿದ್ದಾರೆ ಸರ್ವನಾಮ ಯಥೋ ವಿಷ್ಣು ತದರ್ಥಾನ್ನತು ತರಥಾನ್ ನತು ಸ್ಮರೇತ ಬೇರೆ ರಾತ ಅಂತ ಇಂದ್ರ ಅಂತ ಇಂದ್ರನನ್ನು ಪೂಜನೆ ಮಾಡ್ತೇನೆ ಅಂತಿಕೊಂಡು ಅಂತ ಹೇಳಿ ಆನಂತರ ಇಲ್ಲಿ ನಾನು ಈ ಈ ವ್ಯಕ್ತಿಯನ್ನು ಪೂಜೆ ಮಾಡ್ತೇನೆ ಆ ವ್ಯಕ್ತಿಯನ್ನು ಪೂಜೆ ಮಾಡ್ತೇನೆ ಅಂತಕೊಂಡು ಅನ್ನೋದು ಇದು ಯಾವುದು ನಮಗೆ ಗ್ರಾಹ್ಯವಾಗಿರ್ತಕ್ಕಂಥದ್ದಲ್ಲ ಆ ರೀತಿಯಾಗಿ ಮಾಡಿದರೆ ನಮಗೆ ನರಕಾದಿ ಅನರ್ಥ ಅಂತ ತಿಳ್ಕೊಂಡು ಅಂಥೇಳಿ ಅದು ಅತ್ಯಂತ ನಿಶ್ಚಿತವಾಗಿಯೂ ಅನರ್ಥಗಳು ಆಗ್ತದೆ ಆದ್ದರಿಂದಾಗಿ ಸರ್ವ ಸಕಲ ಶಬ್ದ ನಿಮಿತ್ತನಾಗಿರ್ತಕ್ಕಂಥ ಪರಮಾತ್ಮನಿಂದಲೇ ಶಬ್ದಶಹಿ ಬ್ರಹ್ಮಣ ಏಟ ಪಂಥಹ ಜನ್ಮಾಭವಿ ಧ್ಯಾಯತಿ ಧೀರ ಉಳಿದ ದೇವತೆಗಳನ್ನು ಸರ್ವೋತ್ತಮ ಅಂತ ತಿಳ್ಕೊಂಡು ತಿಳಿದುಕೊಂಡರೆ ನಾವು ನರಕಕ್ಕೆ ಹೋಗುವುದು ನಿಶ್ಚಿತ ಅಷ್ಟೇ ಆ ದೇವತೆಗಳೇ ಗೆಟಾವಟ್ಟಂತೆ ಕೂಡ ಅಂತಾರೆ ಸುಮ್ಮ ಸುಮ್ಮನೆ ನಮ್ಮ ಅಪ್ಪನ ಆ ಹೆಸರನ್ನು ನನಗಂತ ನನ್ನ ಕರೀತೇನು ನಾನು ಅವನ ಹೆಸರಿಟ್ಟುಕೊಂಡಿದ್ದೇನೆ ಈ ಗುಣ ಈ ವಿಶಿಷ್ಟತೆ ಈ ಸ್ವಾತಂತ್ರ್ಯ ಮೊದಲು ಅವನನ್ನು ಸ್ಮರಣೆ ಅಂತ ಕೂಡ ಇದರ ಜೊತೆಯಲ್ಲಿ ಒಂದು ವೈಶಿಷ್ಟ್ಯ ಭಾಗವತ ನಮಗೆ ತಿಳಿಸ್ಕೊಡ್ತದೆ ಹಾಗಾದ್ರೆ ಇಂದ್ರನನ್ನು ಪೂಜೆ ಮಾಡೋದು ಬೇಡವೆ ಹಾಗಾದ್ರೆ ನಾವು ವೈಷ್ಣವರು ಶಿವನನ್ನು ಪೂಜೆ ಮಾಡೋದು ಬೇಡವೆ ನಾವು ಶೈವರು ವಿಷ್ಣುವಿನನ್ನು ಪೂಜೆ ಮಾಡೋದು ಬೇಡವೆ ಇಲ್ಲ ಎಲ್ಲ ದೇವತೆಗಳು ಭಗವಂತನ ಪರಿವಾರ ದೇವತೆಗಳು ಆಚಾರ್ಯರ ಮತ್ತಲ್ಲಿ ದ್ವೈತ ಮತದಲ್ಲಿ ದ್ವೈತ ಸಿದ್ಧಾಂತದಲ್ಲಿ ಸಕಲ ದೇವತೆಗಳೂ ಪೂಜ್ಯರು ಅದನ್ನು ಬಿಡಿ ನಮಗಿಂತ ಒಂದು ನಾಲ್ಕು ಶ್ಲೋಕ ಹೆಚ್ಚಿಗೆ ಗೊತ್ತಿದೆ ಅವನು ನಮಗೆ ಆಧರಣೀಯ ಇಂಥ ಒಂದು ವಿಚಾರ ಉದಾರ ವಿಚಾರ ನಮ್ಮಲ್ಲಿದೆ ಅವನೇನಿದ್ದಾನೆ ಇವನೇ ಇದ್ದಾನೆ ತೊಗೊಂಡು ಅಲ್ಲಿದ್ದ ಭಗವಂತನೂ ಅಪಮಾನ ಮಾಡ್ತೇವೆ ಅಷ್ಟೇ ಅಲ್ಲಿಂದ ಭಗವಂತ ಅಪಮಾನ ಮಾಡಲಿಕ್ಕಿಲ್ಲ ನನಗಿಂತ ಒಂದೆರಡು ಗುಣಗಳಿಂದ ಶ್ರೇಷ್ಠನಾದ ವ್ಯಕ್ತಿಯೂ ಕೂಡ ನನಗೆ ಆಧರಣೆ ಯಾಕಂದರೆ ಅಲ್ಲಿ ಭಗವಂತ ನನಗಿಂತ ಹೆಚ್ಚು ಗುಣಗಳಿಂದ ಸನ್ನಿಹಿತನಾಗಿದ್ದಾನೆ ಆದ್ದರಿಂದಾಗಿ ಅವನು ನನಗೆ ಆದರಣೀಯ ಜಗತ್ತಿನಲ್ಲಿ ಒಂದು ಈ ವಿನಯ ಈ ಒಂದು ಸಂದರ್ಭ ಬರ್ತದೆ ಸಕಲ ದೇವತೆಗಳು ನಮಗೆ ಬೇಕು ಯಾವ ದೇವತೆಗಳು ಬೇಡ ಹೇಳಿ ರುದ್ರದೇವರು ಮನೋನಿಯಾಮಕರು ಬೇಕು ಪಾರ್ವತಿ ಅವಳು ಕೂಡ ಬುದ್ಧಿ ಬುದ್ಧಿನಿಯಾಮಕಳು ಬೇಕು ಗಣಪತಿ ನಮ್ಮ ವಿಘ್ನಗಳನ್ನು ದೂರ ಮಾಡ್ತಕ್ಕಂಥವನು ಬೇಕು ನಮಗೆ ಸಾಮರ್ಥ್ಯವನ್ನು ಕೊಡ್ತಕ್ಕಂಥವನ್ನ ನಮಗೆ ಬೇಕು ಬ್ರಹ್ಮಚರ್ಯವನ್ನು ಸಂರಕ್ಷಣೆ ಮಾಡ್ತಕ್ಕಂಥವನು ಬೇಕು ಆದರೆ ಇವರೇ ಸರ್ವೋತ್ತಮರಲ್ಲ ಇವರೆಲ್ಲರೂ ಪರಮಾತ್ಮನ ಅಧೀನರಾಗಿದ್ದುಕೊಂಡು ಭಗವಂತ ಹೇಳದಂತೆ ಮಾಡ್ತಾ ಇದ್ದಾರೆ ಭೀಷಾಸ್ಮಾತ್ ಬಾತಪ್ಪವತಿ ಗಾ ವಾಯುದೇವರು ಬೀಸ್ತಾ ಇದ್ದರೆ ಭಗವಂತ ನಾನು ನನ್ನ ಕರ್ತವ್ಯ ಮಾಡದೇ ಇದ್ದರೆ ಪರಮಾತ್ಮನಿಗೆ ಮನಸ್ಸು ಅಸಮಾಧಾನವಾಗ್ತದೆ ಪರಮಾತ್ಮ ಅನುಗ್ರಹಕ್ಕೆ ನಾನು ಪಾತ್ರ ಆಗೋದಿಲ್ಲ ಅಂಥೇಳಿ ಪರಮಾತ್ಮ ಅನುಗ್ರಹವನ್ನು ಅಪೇಕ್ಷಿಸಿ ವಾಯುದೇವರು ತಮ್ಮ ಕೆಲಸ ಮಾಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಆವಾಗ ಮನುಷ್ಯ ಪರಮಾತ್ಮನನ್ನು ಧ್ಯಾನ ಮಾಡ್ತಾ ಇರಬೇಕು ಸರಿ ಪರಮಾತ್ಮನನ್ನೇ ಈ ರೀತಿಯಾಗಿ ಚಿಂತನೆ ಮಾಡ್ತಾ ಕೂತ್ಕೊಂಡ್ರೆ ಒಲಿಯಲ್ಲಿ ಅಗ್ನಿಯನ್ನು ಚಿಂತನೆ ಮಾಡ್ತಾ ಕೂಡ್ಕೊಂಡ್ರೆ ಅದ್ರ ಮೇಲೆ ಅಕ್ಕಿ ತೊಳೆದು ಇಡೋರು ಯಾರು ಅದರಲ್ಲಿ ಮಸಾಲೆ ಹಾಕೋದು ಹೇಗೆ ಅದಕ್ಕೋಸ್ಕರ ಅವ್ರು ಹೇಳ್ತಾರೆ ನೋಡು ಅತಿ ಸಿದ್ಧರು ಅಂತೇನಿದ್ದಾರೆ ಸ್ವತಃ ಸಿದ್ಧ ಪರಿಪಕ್ವ ಯೋಗಿಗಳು ಅಂತ ಏನಿದ್ದಾರೆ ಅವ್ರಿಗೆ ಇದು ಯಾವುದು ಊಟ ಗೀಟ ಏನೂ ಬೇಕಾಗೋದಿಲ್ಲ ಪರಿಪಕ್ವ ಯೋಗಿಗಳು ಹೇಗಿರ್ತಾರೆ ಅಂತ ತಿಳ್ಕೊಂಡಂತಂದರೆ ಅವರಂತಾರೆ ಸತ್ಯಂ ಠಿತು ಉಪಬರ್ಹಣೈ ಕಿಂ ಭೂಮಿ ಇರುವಾಗ ಸತ್ಯಂ ಠಿತು ಅಂತರ್ತಕ್ಕಂಥ ಇದು ಶ್ಲೋಕದಲ್ಲಿ ಬರ್ತದೆ ಸತ್ಯಂ ಠಿತು ಕಿಂ ಕಶಿಪೋ ಪ್ರಯಾಸೈ ಭೂಮಿ ಅದಲ್ಲ ಹಾಸಿಗೆಗೋಸ್ಕರ ನಾವು ಯಾಕೆ ಪ್ರಯತ್ನ ಮಾಡೋಣ ಮಲ್ಕೊಂಡು ಬಿಡ್ತೇವೆ ಆ ನಂತರ ಇಲ್ಲಿ ತಲೆದಿಂಬಿಲ್ಲಾರದೇ ನನಗೆ ನಿದ್ದೆ ಬರೋದಿಲ್ಲ ಬಾಹು ಸ್ವಸಿದ್ಧ ಕೈ ಇದೆ ಅಲ್ಲ ಇದನ್ನು ತಲೆಮೇಲೆ ಕೆಳಗೆ ಇಟ್ಕೊಂಡು ಮಲ್ಕೊಳ್ತೇನೆ ಆ ತಲೆಗೆಂಬಿ ಸಲುವಾಗಿ ಮತ್ತೆ ಹಣ ಗಳಿಸಿ ಖರ್ಚು ಮಾಡಿ ಇದೆಲ್ಲ ಬೇಕಾಗಿಲ್ಲ ಕಳಿಸೋದು ಬೇಕಾಗಿಲ್ಲ ಇಲ್ಲ ಮತ್ತು ಊಟಕ್ಕೆ ಸತ್ಯಂಜಲು ಪಾತ್ರೆ ಬೇಡ ಹೋಗ್ತೇನೆ ಯಾರ ಮನೆಯಲ್ಲಿ ವೈಷ್ಣದೇವದ ಹೊಗೆ ಕಾಣಿಸ್ತದೆ ಅಲ್ಲಿ ಕೈ ಹೊಡ್ತೇನೆ ಓಂ ಭವತ್ತು ಭಿಕ್ಷಾಂಬೇ ಈ ಬಗ್ಸಿ ತುಂಬ ಅನ್ನ ಸಿಕ್ಕರೆ ಸಾಕು ಮರುದಿವ್ಸ್ ತನಕ ಏನು ಬೇಕಾಗೋದಿಲ್ಲ ಸತ್ಯಂಜಲು ಕಿಂ ವೃದ್ಧಾನ್ಯ ಪಾತ್ರೆ ದಿಕ್ ಬಸ್ತ್ರ ಅಲ್ಲಿ ಬಟ್ಟೆ ಬೇಕಲ್ಲ ರೀ ಮತ್ತು ಅರ್ಯಾರು ಪುಕಡ್ಗಳು ಯಾಕೆ ದಿಕ್ಕುಗಳು ಅಂತಕ್ಕಂಥ ಬಟ್ಟೆ ಇರುವಾಗ ಉಳಿದ ಬಟ್ಟೆ ನಾನು ತಿಳ್ಕೊಂಡು ಮಾಡಲಿ ನಿಮಗೆ ಮರ್ಯಾ ನಮಗೆ ನಾನಂತ ದೇಹದ ಅಭಿಮಾನ ಬಿಟ್ಟಿದ್ದೇನೆ ನನ್ನ ದೇಹ ಅಂತನೂ ನಾನು ತಿಳ್ಕೊಂಡಿಲ್ಲ ನನ್ನ ಸ್ವರೂಪ ಶರೀರದ ಮೇಲೆ ನ ಸ್ವತಂತ್ರವಾಗಿದೆ ಅವ್ರು ಯಾರು ಕಣ್ಣಿಗೆ ಕಾಣಿಸೋದಿಲ್ಲ ಅದು ಆದ್ದರಿಂದ ನನಗೇನು ನನ್ನ ಮರ್ಯಾದೆನೂ ಹೋಗೋದಿಲ್ಲ ನಿಮ್ಮ ಈ ಶರೀರ ಅದೇ ಈ ಶರೀರ ಒಂದು ಹಳೆ ಬಟ್ಟೆ ಹಳೆ ಬಟ್ಟೆ ಇದೇನು ಕಾಣ್ಬೋದು ಕಾಣ್ಕೊಳ್ಳಿ ಇಂಥ ಪರಿಸ್ಥಿತಿ ಪರೀಕ್ಷಿತ ರಾಜ ಅಂತಾನೆ ಇದು ಎಲ್ಲರಿಗೂ ಬರಲಿಕ್ಕೆ ಆಗೋದಿಲ್ಲ ಶುಕಾಚಾರ್ಯ ನಿಮ್ಮಂಥವ್ರಿಗೆ ಸರಿ ನಮ್ಮಂಥವ್ರಿಗೆ ಏನು ಮಾಡಬೇಕು ಅಂತ ಕೇಳಿದರು ನಮ್ಮಂಥ ಇನ್ನೂ ಪೂರ್ತಿಯಾಗಿ ಪಕ್ಕವಾಗದೇ ಇರತಕ್ಕಂಥ ನಮ್ಮ ವೈರಾಕ್ಯ ಹೇಗಿರಬೇಕು ಅಂತಕೊಂಡು ಅಂತಂದರೆ ಚೀರಾಣೆ ಸಂತಿ ಬಟ್ಟೆಗೋಸ್ಕರ ನೀನು ಹಣ ಗಳಿಸ್ಬೇಕೆ ರೋಟಿ ಕಪಡಮ್ಮ ಕಾಣಬೇಕಲ್ಲ ನಿಮಗೆ ಹಿಂದಿನ ಕಾಲಕ್ಕೆ ಒಂದು ನಿಯಮಿತ್ತು ಗೃಹಸ್ಥರ ಒಂದು ನಿಯಮ ಇತ್ತು ಗೃಹಸ್ಥರು ಮೂರು ತಿಂಗಳು ಬಟ್ಟೆಯನ್ನು ಹತ್ತಿ ಬಟ್ಟೆ ಉಟ್ಕೊಂಡ ಕ್ಷಣಕ್ಕೇನೆ ಅದು ಎಷ್ಟೇ ಗಟ್ಟಿ ಇರಲಿ ಮನೆಯ ಅಂಗಳದ ಗಿಡ ಗಿಡಕ್ಕೆ ಹಾಕಬೇಕು ಅದನ್ನು ಈ ರೀತಿಯಾಗಿ ಭಗವಂತ ನಾಮಸ್ಮರಣೆ ಮಾಡಿ ಸಂಚಾರ ಮಾಡ್ತಕ್ಕಂಥ ವಿರಕ್ತನೇನಿದ್ದಾರೆ ನಮಗೋಸ್ಕರ ಹಾಕಿದ್ದಾರೆ ತೆಗೆದುಕೊಂಡು ಮಾಡ್ತದೆ ಆದ್ದರಿಂದ ಚೀರಾಣಿ ಕೆಂಪತಿನ ಸಂತಿ ಹೋಗು ಅನೇಕ ಮನೆಗಳ ಗಿಡ ಇದರಲ್ಲಿ ನಿಮಗೆ ಬಟ್ಟೆಗಳು ಸಿಗ್ತವೆ ಅಂತ ಶುಕಾಚಾರ್ಯಕ್ಕೆ ಪರತು ಗೊತ್ತದೂ ಇಲ್ಲ ಗೊತ್ತಿಲ್ಲ ಎಲ್ಲ ಗೊತ್ತಿದೆ ಹೇಳಲಿಲ್ಲ ಪಾಪ ಅವರು ಈಗಿನ ಕಾಲದಲ್ಲಿ ಬಟ್ಟೆಗಳನ್ನು ಕೂಡ ಯಾರು ಗಿಡಕ್ಕೆ ಹಾಕೋದಿಲ್ಲ ಅದನ್ನು ಕೊಟ್ಟು ಬಂಡಿ ತೊಗೊಳ್ತಾರೆ ಹಳೆ ಬಟ್ಟೆ ಹಾಕೋದು ಸ್ಟೀಲಿನ ಬಂಡಿ ಅಲ್ಯೂಮಿನಿಯಂ ಬಂಡಿ ಅಂತ ಹೇಳಿ ಅದಕ್ಕೆ ಕಲಿಯುಗ ಅಂತ ಅನ್ನೋದು ನಾನು ಹಳೆ ವಸ್ತ್ರ ಹೋಗಲಿ ಅಂತಿಕೊಂಡು ಅಂತೇಳಿ ಅದನ್ನೂ ದಾನ ಮಾಡೋಂಗಿಲ್ಲ ಅದಕ್ಕೂ ಮತ್ತೆ ಏನಾದ್ರೂ ಸಿಗ್ತದೇನು ಅಂತ ತಿಳ್ಕೊಂಡು ಹೇಳಿ ಇಷ್ಟು ನಮ್ದು ಹಣದ ಹಿಂದೆ ಅಪ ಅಪಾಪಿತನ ಇರ್ತದೆ ಚೀರಾಣೆ ಸಂತಿ ಮತ್ತು ಊಟಕ್ಕೆ ಏನು ಮಾಡಲಿ ದಿಶಂತಿ ಭಿಕ್ಷಾಂ ಮಧ್ಯಾಹ್ನ ಕಾಲದಲ್ಲಿ ಯಾರಾದ್ರು ಅತಿಥಿಗಳು ಬರ್ತಾರೆ ಅಂತೇಳಿ ವೈಶ್ಯುದೇ ದಾರಿ ನಿಂತು ಮಾಡ್ತಾ ನಿಂತ್ಕೊಂಡಿರ್ತಾರೆ ಭಿಕ್ಷಾ ಹೋಗಿ ಓಂ ಭಗವತಿ ಭಿಕ್ಷಾಂ ದೇ ಅಂತೇಳಿ ಊಟದ ವ್ಯವಸ್ಥೆ ಆಗ್ತದೆ ಇಲ್ಲ ಯಾರೂ ಭಿಕ್ಷ ಹಾಕಲಿಲ್ಲ ನೀವಾಂ ರಿಕಾ ಪರಭೃತ ಗಿಡಗಳು ಬೇಕಾದ ಹಣ್ಣುಗಳಿರ್ತವೆ ಹೋಗು ಆ ಗಿಡ ಏನು ಬೇಡ ಅಂತ ಒಂದು ನಾಲ್ಕು ಹಣ್ಣು ತಿನ್ನು ಇಲ್ಲರಿ ಈಗೂ ಅದನ್ನು ಕಾಂಟ್ರಾಕ್ಟ್ ಕೊಟ್ಟಿರ್ತಾರೆ ಅದನ್ನು ಮುಟ್ಲಿಕ್ಕೆ ಬಿಡೋದಿಲ್ಲ ಅಂತಂದರೆ ಸರಿತೋಪ್ ಪೆಸುಶನ್ ನದಿ ನೀರು ಅದಲ್ಲ ನೀರು ಕುಡಿದಿರುತ್ತೆ ತೆರೀರು ಧಾರಣೆ ಆಗ್ತದೆ ಆಯ್ತು ರೋಟಿ ಕಪಡಾ ವ್ಯವಸ್ಥೆ ಆಯಿತು ಮಕಾನ ವ್ಯವಸ್ಥೆ ವೃದ್ಧ ಗುಹಾ ಪರ್ವತಕ್ಕೆ ಹೋಗು ಗುಡ್ಡದಾಗ ಹೋಗು ಬೇಕಾಟ ಗುಹೆಗಳು ಆ ಗುಹೆಗಳಲ್ಲಿ ಇಲ್ಲ ಮತ್ತು ಸಂಕಟ ಬಂದಾಗ ಏನು ಮಾಡಬೇಕು ನಿನ್ನ ಜೊತೆಗೆ ಯಾವಾಗಲೂ ಅವಿಜ್ಞಾತ ಸಖ ಅವಧೂತ ಸುಹರನ್ನ ಕೃಷ್ಣ ನಿಮ್ಮಂಥ ಅವಧೂತರಿಗೆ ದೇವರು ಯಾವಾಗಲೂ ಹಿಂದೆ ಇರ್ತಾನೆ ಅವರೇವನ್ನು ನೋಡ್ಕೊಳ್ತಾನೆ ನೋಡ್ಕೊಳ್ತಾನೆ ಇದು ನಿಶ್ಚಿತ ಭಗವಂತನ ನಂಬಿರ್ತಕ್ಕಂಥವರನ್ನು ನೋಡ್ಕೊಳ್ತಾನೆ ನಿಶ್ಚಿತ ಇದೇ ಭಾಗವತಕ್ಕೆ ವ್ಯಾಖ್ಯಾನ ಬರೆದಿರ್ತಕ್ಕಂಥ ಯಾದವಾರ್ಯರು ತಾವು ಗುರುಗಳಿಂದ ಓದಿ ವೇದೇಶ ತೀರ್ಥರತೆ ಎಲ್ಲ ಅಧ್ಯಯನ ಮಾಡಿದರು ಅಧ್ಯಯನ ಮಾಡಿದಾಗ ಪಾಠ ಪ್ರವಚನ ಯಾಕೆ ಜಪ ಉಪದೇಶವು ಬ್ರಾಹ್ಮಣನ ಪ್ರ ಕಲಿ ಗುರುಗಳಿಂದ ಕಲಿಬೇಕು ಅದು ಇನ್ನೊಬ್ಬರಿಗೆ ಹೇಳಬೇಕು ಇನ್ನೊಬ್ರಿಗೆ ನಾನು ಪ್ರವಚನ ಮಾಡ್ತೇನೆ ಹೇಳ್ತೇನೆ ಪಾಠ ಹೇಳ್ತೇನೆ ದೊಡ್ಡ ಉಪಕಾರ ಮಾಡ್ತೇನೆ ಅಂತ ತಿಳ್ಕೊಳ್ಳೋ ತಿಳ್ಕೊಬೇಕ ಕಾರಣ ಇಲ್ಲ ನಿನ್ನ ಕರ್ತವ್ಯ ಗುರುಗಳಿಂದ ವಿದ್ಯೆ ಬಂದಿದೆ ಹಂಚುವುದು ನಿನ್ನ ಕರ್ತವ್ಯ ಹಂಚದೇ ಇದ್ದರೆ ಮುಂದಿನ ಜನ್ಮದಲ್ಲಿ ಬ್ರಹ್ಮ ರಾಕ್ಷಸ ಅಷ್ಟೇ ಆದ್ದರಿಂದಾಗಿ ಅವರು ಪಾಠ ಪ್ರವಚನ ಪ್ರಾರಂಭ ಮಾಡಿದರು ಆದರೆ ದೇವರನ್ನು ನಂಬಿರತಕ್ಕಂಥ ವ್ಯಕ್ತಿ ಯಾವ ಮನೆಗೆ ಹೋಗಿ ನೀವು ಕೊಟ್ಟರೆ ಸ್ವಲ್ಪ ಹೆಲ್ಪ್ ಮಾಡಿ ಹೆಲ್ಪ್ ಮಾಡಿರಿ ಡೊನೇಷನ್ ನೋ ಕೊಟ್ಟರೆ ಅವನು ಕೊಡುವಂತ ಕೊಡುವ ಕರ್ತರು ಇರಲು ಬಿಡೋ ಬಿಡೋ ಚಿಂತೆಯನ್ನು ಬೇಡಿದರೆ ಅವನಿಗೆ ಬೇಡ್ತೇನೆ ತೇನು ತೆಕ್ತೇನು ಬುಂಜಿತಾ ಮಾಗೃದ ಆಕರ್ಷ ಪರಮಾತ್ಮ ಏನು ಕೊಡ್ತಾನೆ ನಿನ್ನ ನಿನ್ನ ಆಚರಣೆ ಮತ್ತು ನಿನ್ನ ಭಕ್ತಿಯನ್ನು ನೋಡಿಕೊಂಡು ಅದರಿಂದಲೇ ನೀನು ಹೊಟ್ಟೆಯನ್ನು ಅಂತ ಇದು ನಿಯಮ ಅದರೇನಾಯಿತು ಮೂರ್ನಾಲ್ಕು ದಿವಸ ಆಯಿತು ಮನೆ ಖಾಲಿಯಾಗಿತ್ತು ಪಾಪ ಅವರು ಹೆಂಡ್ತಿ ಅಲ್ಲೊಂದು ಚೂರು ಇಲ್ಲೊಂಚೂರು ಒಂದು ದಿವಸ ಬರೀ ಜೋಳದ ಜೋಳದವನ್ನ ಕುದಿಸಿ ಉಪ್ಪು ಹಾಕಿ ಅದನ್ನು ವಿದ್ಯಾರ್ಥಿಗಳಿಗೆ ಮಕ್ ಮಕ್ಕಳಿಗೆ ಬಡಿಸಿದ್ಲು ಇನ್ನೊಂದು ದಿವಸ ಎಲ್ಲೋ ಸ್ವಲ್ಪ ಹೆಸರು ಬೇಳೆ ಸಿಕ್ತು ಅದನ್ನು ನೀರಾಗಿ ಪಾಯಸ ಮಾಡಿ ಹಾಕಿದ್ಲು ಮೂರನೇ ದಿವಸ ಏನೂ ಸಿಗಲಿಲ್ಲ ಎ ಹುಡುಗರ ಇವತ್ತೊಂದು ವರ್ತಾದ ಉಪವಾಸ ವರ್ತ ಅದ ಇವತ್ತು ವರ್ತ ಮಾಡಿ ನಾವು ಗುಟ್ಟಕ್ಕೆ ಹಾಕ್ತೀನಿ ಸುಳ್ಳು ಹೇಳಿದ್ಲು ನಾಲ್ಕನೇ ದಿವಸ ಮಾತ್ರ ಮುಂಜಾನೆ ಹೇಳಿದ್ವಿ ನೋಡಿರಿ ನಾನು ನೀವು ಉಪವಾಸ ಬರೋದು ನೀವು ಇರ್ಬೋದು ಪಾಪ ಇಷ್ಟು ಜನ ವಿದ್ಯಾರ್ಥಿಗಳು ಉಪವಾಸ ಇದ್ದಾರೆ ಮಕ್ಕಳು ಉಪವಾಸ ಇದ್ದಾರೆ ಅವರನ್ನು ನೋಡಿ ನಾವು ಹೇಗೆ ತಯಾನ ಮಾಡ್ಲಿಕ್ಕೆ ಆಗ್ತದೆ ಏನಾದರೂ ಮಾಡಿ ಇವತ್ತು ಪಾಠ ಹೇಳಿ ಬರುವಾಗ್ತೀನಿ ತೊಗೊಂಬರ್ರಿ ಯಾವುದು ಬಾರಿ ಅಂತಂದ್ರು ನಾನು ಬಿಡೋದಿಲ್ಲ ಪರಮಾತ್ಮ ನಿನ್ನ ವರ್ತ ಮಾಡಿದೆ ನನಗೆ ಗೊತ್ತಿದೆ ಅಂಥೇಳಿ ಏನು ತರಲಿ ಯಾರಿಂದ ತರಲಿ ಏನು ತರಲಿ ಅಂತಿಕೊಂಡು ಅಂತೇಳಿ ಅವ್ರು ದಿನಾಲು ಭಗವದ್ಗೀತೆ ಪಾರಾಯಣ ಮಾಡಿ ಪಾಠಕ್ಕೆ ಹೋಗೋರು ಭಗವದ್ ಬೀಡ ಪಾರಾಯಣ ಮಾಡ್ತಿದ್ರು ನೋಡಿದರು ಅನನ್ಯಶ್ಚಿಂತೆಯಂತೋಮ್ ಯೇ ಜನಃ ಪರ್ಯುಪಾಸತೆ ತೇಷಾಮ್ ನಿತ್ಯಾಭಿಯುಕ್ತಾನಾಂ ಯೋಗೇಮಂ ವಹಾಮ್ಯಹಂ ಯಾರು ನನ್ನನ್ನು ನೀನೇ ಸರ್ವೋತ್ತಮ ಅಂತ ತಿಳ್ಕೊಂಡು ಅಂತೇಳಿ ನನ್ನ ಬಗ್ಗೆ ವಿಶ್ವಾಸವನ್ನು ಇಟ್ಟಿರ್ತಾರೆ ನನ್ನ ಚಿಂತನೆಯನ್ನು ಮಾಡ್ತಾರೆ ನನಗೆ ಪಾಠ ಪ್ರವಚನಾದಿ ತಮ್ಮ ವರ್ಣಾಶ್ರಮೋಚನ ಧರ್ಮದಿಂದ ನನ್ನ ಸೇವೆಯನ್ನು ಯಾರು ಮಾಡ್ತಾರೆ ಅಂತಹ ನಿತ್ಯದಲ್ಲಿಯೂ ನನ್ನನ್ನು ಪಡೆಯಬೇಕು ಅನ್ನೋ ಯೋಗದಲ್ಲಿದ್ದ ಆ ವ್ಯಕ್ತಿಗಳಿಗೆ ಅವರ ಯೋಗಕ್ಷೇಮ ನಾನು ನೋಡ್ಕೊಳ್ತೇನೆ ಯೋಗ ಅಂತಂದರೆ ಇದ್ದ ಇದ್ದ ಸಂಪತ್ತಿಯನ್ನು ಸಂರಕ್ಷಣೆ ಮಾಡ್ತೇನೆ ಕ್ಷೇಮ ಅಂತಂದರೆ ಇಲ್ಲದೇ ಇರತಕ್ಕಂಥ ಸಂಪತ್ತಿಯನ್ನು ಕೊಡ್ತೇನೆ ಅದರಿಂದ ನಿಶ್ಚಿಂತವಾಗಿ ನೀವು ನನ್ನ ಉಪಾಸನೆ ಮಾಡಿ ಅಂತ ಹೇಳಿದ್ದೆ ಅಲ್ಲ ಇದು ಹೇಳಿದ್ದು ಇದರ ಮೇಲೆ ನನಗೆ ವಿಶ್ವಾಸ ಇದೆ ಅಂತ ಅಂತ ಹೇಳಿ ಕಥೆ ಹೇಳ ಮುಂದೆ ವಿಶ್ವಾಸ ಬಂತು ಹಾಗೆ ಹೇಗೆ ಅಂತೇಳಿ ಅವಿಶ್ವಾಸ ಮಾಡಿದ್ರೆ ಸಹಾಯ ಮಾಡೋದಿಲ್ಲ ವಿಶ್ವಾಸ ಇದೆ ಪರಮಾತ್ಮ ಇದನ್ನು ಇನ್ನೂ ಹೆಚ್ಚು ವಿಶ್ವಾಸ ಮಾಡ್ತೀನಿ ಅಂಥೇಳಿ ಕೆಂಪು ಒಂದು ಹೆಂಗೆ ತೊಗೊಂಡ್ರು ಅದ್ರ ಮೇಲೆ ಮೂರು ಗೆರಿ ಹೇಳಿದ್ರು ನಾಲ್ಕು ಗೆರಿ ನಾಲ್ಕು ಲೈನ್ ನಾಲ್ಕು ಗೆರಿ ಈ ವಿಶ್ವಾಸ ಇದೆ ನನಗೆ ಅಂತೇಳಿ ಪಟಕ್ಕೆ ಹೋಗ್ಬಿಟ್ರು ಪರಮಾತ್ಮ ಅಂದ ಈ ವಿಶ್ವಾಸ ಇವತ್ತು ಸುಳ್ಳು ಮಾಡಬಾರ್ದು ತಿಳ್ಕೊಂಡು ಅಂತೇಳಿ ಅವ್ರ ಪಾಠಕ್ಕೆ ಹೋಗಿಬಿಟ್ರು ಮರ್ತೇ ಬಿಟ್ಟರು ಇವತ್ತು ಎಲ್ಲರ ಮನೆಯಾಗೆ ಉಪಾಸ ಇದ್ದಾರ ಏನಾದ್ರೂ ನಾ ಹೋಗಬೇಕು ಪಾಠ ಹೇಳು ಬಂದು ಅದರಲ್ಲಿ ಏಕಾಗ್ರಚಿತ್ತರಾಗಿ ಪಾಠ ಹೇಳ್ತಿದ್ರು ಯಾಕೆಂದರೆ ಏಕಾಗ್ರಚಿತ್ತರಾಗಿ ಪುರಾಣ ಹೇಳುವಾಗ ಎದುರು ಕೂತೋರು ಆಚಾರ್ಯ ಟೈಮ್ ಮುಗೀತು ಅಂತ ಹೇಳಿದ್ರೆ ಅದು ಎಚ್ಚರಿನೋಂಗಿಲ್ಲ ಆನಂತರ ಕೇಳ್ತಕ್ಕಂಥವ್ರಿಗೆ ಎಚ್ಚರ ಆಯಿತು ಅಂತ ಅನ್ನೋದು ಗಿಡ ಕಡೆ ಲಕ್ಷ ಹೋಗಂಗಿಲ್ಲ ಅಂತ ನಾನು ತಿಳ್ಕೊಂಡಿನಿ ಹೋಗೋದಿಲ್ಲ ಆದ್ದರಿಂದಾಗಿ ಇಂಥ ಸಂದರ್ಭದೊಳಗೆ ಅವ್ರ ಪಾಠ ಕಡೆ ಲಕ್ಷ್ಯ ಇತ್ತು ಹಂಗೆ ವಾಪಸ್ ಬಂದುಬಿಟ್ರು ವಾಪಸ್ ಬಂದರು ಮನೆ ನೋಡಿದ ಅಕ್ಷಣ ನೆನಪಾಯ್ತು ಏನಿಲ್ಲ ಆಯ್ತು ಏನು ಮಾಡೋಣ ಹುಡುಗರಿಗೆ ಇವತ್ತು ಎರಡನೇ ಕಾದ ಜಾ ದೇವ್ರು ಧ್ಯಾನ ಮಾಡೋಣ ತನೋನು ಅಂತ ತಿಳ್ಕೊಂಡು ಮನೆ ಹತ್ರ ಬರ್ತಾರೆ ಚಲೋ ಬೆಣ್ಣೆಕಾಯಿ ತುಪ್ಪದ ಘಮ 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 ವಾಸನೆ ಆ ನಂತರ ಅವ್ರಿಬ್ಬರು ಮಕ್ಕಳಿದ್ದರು ಹುಡ್ಕೋದು ಬಂದರು ಅಪ್ಪ ಅಪ್ಪ ಅಮ್ಮ ಎಲ್ಲ ಥರದ ಅಡುಗೆ ಮಾಡ್ಯಾಳೆ ಲಗುನಿ ಬಾ ನೈವೇದ್ಯ ಮಾಡು ಅಂತ ಅಂತೇಳಿ ಆಗ ಬರ್ತಾರ ನೋಡ್ತಾರ ಎಪ್ಪತ್ತು ಮೂವತ್ತು ಪಾತ್ರೆ ಒಳಗೆ ಒಂದು ಥರ ಥರದ್ದು ಅಡುಗೆ ಮಾಡಿ ಇಟ್ಬಿಟ್ಟ ಪಾಯಸ ಚಿತ್ರಾನ್ನ ಕಡುಬು ಹೋಳಿಗೆ ಆ ನಂತರ ಬಟಾಟಿ ಪಲ್ಯ ಬಟಾಟಾ ಬೋಂಡ ಎಲ್ಲ ಎಲ್ಲವೂ ಇತ್ತು ತಮಾಷೆ ಹೇಳಿದ್ದೇನೆ ಅದೇನಿದ್ದು ನನಗೆ ಗೊತ್ತಿಲ್ಲ ಇಂಥ ಸಂದರ್ಭದೊಳಗೆ ಹೆಂಡತಿ ಕೇಳಿದ್ರು ಯಾರ ಕಡೆಯಿಂದ ಕೋ ಮಾಡಿದೆ ಯಾರಿಗೂ ಬೇಡಬೇಡ ಅಂತ ಹೇಳಿದ್ನಲ್ಲ ನಿಮ್ಗೆ ಸಿಟ್ಟು ಬರೋದಿಲ್ಲ ಅಧರ್ಮದ ಒಳ್ಳೆಯಕ್ಕೆ ಜ್ಞಾನಿಗಳ ಸಿಟ್ಟು ಬರ್ತದೆ ಆ ಕೇಳಿದ್ಲ ನಾನೇನು ಅಧರ್ಮ ತಂದಿಲ್ಲ ನೀವೇ ಒಬ್ಬ ಮನುಷ್ಯನ ಕಳಿಸ್ಕೊಟ್ರಿ ನೀವು ಹೋಗಿ ಪಾಠಕ್ಕೂ ಅದು ಆಗಿತ್ತು ಎಂದ ಗಾಡಿ ತುಂಬ ಒಂದು ವರ್ಷಕ್ಕಾಗ್ ಸಾಮಾನು ತಂದು ಕೊಟ್ಟನು ರೀ ಒಂದು ವರ್ಷಕ್ಕಾಗ್ ಸಾಮಾನು ತಂದು ಕೊಟ್ಟ ಅದಕ್ಕೆ ನಾ ಕೇಳ್ದು ಯಾರಪ್ಪ ನಿಮ್ಮ ನಿಮ್ಮ ಯಜಮಾನ್ರಿಗೆ ಕಳಿಸಿ ಅಂತ ಏನು ಅಂತೇಳಿ ಆದರೂ ಬಾಯಿ ಬಾಯಿಯೊಳಗೇನು ಕೆಂಪು ಕೆಂಪು ಕಾಣಿಸ್ತು ಏನೋ ಬಾಯಿಯೊಳಗೆ ಇದು ಪಾನಿಗೇನು ಹಾಕೊಂಡೇನು ನೀನು ಹೇಳಿಲ್ಲ ಮತ್ತೇನು ಬಗ್ಗೆ ರಸ ಬರ್ಲಿಕ್ಕೆ ಬಾಯಿ ತೆಗೆದು ತೋರಿಸು ಅಂತೇಳ್ದೆ ಪಾಪ ಎಂಟತ್ತು ತೋಟದ ಹುಡುಗ ಹಾಂ ಅಂತ ಮಾಡಿದ ರಕ್ತ ಬರೀತಿತ್ತು ಯಾರು ನಿಮ್ಮ ಯಜಮಾನ ರೀ ಲೇಟ್ ಮಾಡಿದ್ದಕ್ಕೋಸ್ಕರ ಹಿಂಗೆ ಗೆರಿ ಎಳ್ದು ನಾನು ಅಲ್ಲಿಗೆ ಮೇಲೆ ಎಳ್ದುಬಿಟ್ಟ ಗೆರಿ ಅಂತ ಇಟ್ಕೊಂಡು ಅಂತ ಹೇಳಿದೆ ಯಾಕೆ ಎಷ್ಟು ನೀವು ರಕ್ತ ಬರೋ ಹಂಗೆ ಗರಿ ಜೀಗಬೇಕೇನು ರೀ ಒಂದು ದಿವಸ ಲೇಟ್ ಆಯಿತು ಎರಡು ದಿವಸ ಲೇಟ್ ಆಯಿತು ಮುಚ್ಚಿದ್ರು ಗೆರಿ ಹಾಕಿದ ನೆನಪಾಯಿತು ಕೂತ್ಬಿಟ್ರು ಪರಮಾತ್ಮ ನಿನ್ನ ಕರುಣೆ ಅನಂತ ಅನಂತ ಕರುಣೆ ನಿನ್ನ ವಿಶ್ವಾಸಕ್ಕೆ ನೀನು ಭಂಗ ತರಲಿಲ್ಲ ರಕ್ಷತಿ ಇತ್ತೇವ ವಿಶ್ವಾಸ ಪರಮಾತ್ಮ ಅದನ್ನು ಇವತ್ತು ಅನುಭವಕ್ಕೆ ತಂದುಕೊಟ್ಟೆ ಭಗವಂತ ಅವತ್ತು ಪ್ರಹ್ಲಾದ ಹೇಳಿದ ಸತ್ಯಂ ವಿಧಾ ತಮ್ ನಿಜ ಅದೆಲ್ಲ ಸರಿ ರೀ ಆಚಾರ್ಯ ಅವರ ಪ್ರಹ್ಲಾದನ ಕಾಲಕ್ಕಾಯಿತು ಆನಂತರ ಅದ್ವಾರಿ ಕಾಲಕ್ಕಾಯಿತು ನಮ್ಮ ಕಾಲಕ್ಕೇನು ದೇವರನ್ನು ನಂಬಿ ನಿಮಗೂ ದೇವರು ಕೈ ಬಿಡೋದಿಲ್ಲ ಸಮಯ ಮುಗಿದಿದೆ ನನಗೆ ಗೊತ್ತಿದೆ ಆದರೂ ಒಂದು ಎರಡು ನಿಮಿಷದ ಒಂದು ಘಟನೆ ಹೇಳಿ ನಾನು ಮುಗಿಸ್ತೇನೆ ನಮ್ಮ ವಿದ್ಯಾಪೀಠ ಪ್ರಾರಂಭ ಆಯಿತು ಜ್ಯೇಷ್ಠ ಮಾಸದ ಶುಕ್ಲಪಕ್ಷ ಪಂಚಮಿಗೆ ಸ್ವಾಮಿಗಳು ಪ್ರಾರ್ಥ ಸ್ಥಾಪನೆ ಮಾಡಿದರು ಸ್ಥಾಪನೆ ಆಗಿರತಕ್ಕಂಥ ಎಲ್ಲ ಸಂದರ್ಭ ಆವಾಗ ಜನರು ಸಾಕಷ್ಟು ದಾನ ಧರ್ಮಗಳನ್ನು ಮಾಡಿದರು ತಿಲ್ ತಿರ್ತುಂಬಲೆ ಪದಾರ್ಥಗಳು ಬಂದು ಅಕ್ಕಿ ಬೇಳೆ ಸಕ್ಕರೆ ಅದು ಇದೆಲ್ಲ ಅನುಕೂಲ ಆಯಿತು ಸುಮಾರು ಮೂರ್ನಾಲ್ಕು ದಿವಸ ಉತ್ಸವ ಭಾಳ ಚೆನ್ನಾಗಿ ನಡೆಯಿತು ರಾಮದೇವರಿದ್ದಲ್ಲಿ ಏನೂ ಕಡಿಮೆ ಆಗಲಿಲ್ಲ ಆನಂತರ ಎಲ್ಲರೂ ಹೋದ ನಂತರ ಕೊನೆಗೆ ಇಲ್ಲಿ ಉಳಿದಿರ್ತಕ್ಕಂಥ ನಾವು ಮೂರು ಮಂದಿ ಅಕ್ಕ ಮೂರು ನಾಲ್ಕು ಮಂದಿ ಆ ನಂತರ ಅದೇನು ಉತ್ಸವವಾಗಿ ಪದಾರ್ಥ ಉಳಿದಿತ್ತು ಆ ಪದಾರ್ಥ ಉಳಿದದ್ದು ಆಷಾಢ ಶುಕ್ಲ ಏಕಾದಶಿ ದಶಮಿ ವರೆಗೂ ಎಲ್ಲ ಖಾಲಿ ಮುಗಿದು ಪೂರ ಖಾಲಿ ಯಾಕೆ ಯಾರಿಗೂ ಅಂತ ನಾನು ಕೇಳಿರಲಿಲ್ಲ ಯೂಶ್ವಲ್ ಹಂಗೆ ಕೇಳೋದಿಲ್ಲ ಆನಂತರ ನಂತರ ದಿವಸ ಏನು ಐದು ದಿನಾಲು ಏಳೆಂಟು ಜನ ಊಟ ಆಗಬೇಕು ದಶಮಿ ದಿವಸ ರಾತ್ರಿ ಏನು ಅಕ್ಕಿ ಕೆಳಗೆ ಉಳಿದಿತ್ತು ಅಕ್ಕಿ ಬೇಳೆ ತೆಗೆದು ಎರಡೂ ಮಿಕ್ಸ್ ಮಾಡಿ ಒಂದು ಇದು ಕಿಚಡಿ ಅಂತಾರೆ ಮಾಡಿಕೊಂಡು ಒಂದು ಐದು ಮಂದಿ ಇದ್ದೀವಿ ತಿಂದೆವು ಮರುದೂ ಏಕಾದಶಿ ಏನು ಗಡಿಬಿಡಿದ್ದಿಲ್ಲ ದ್ವಾದಶಿ ಏನು ಆದರೆ ಒಂದೇ ಒಂದು ವಿಷಯ ಆತ ಪರಮಾತ್ಮನನ್ನು ನಾವು ಕೈ ಬಿಡೋದಿಲ್ಲ ಅಂತ ತಿಳ್ಕೊಂಡು ಅಂತೇಳಿ ಬಿಡೋದಿಲ್ಲ ಕೈ ಬಿಡೋದಿಲ್ಲ ಅಂತ ತಿಳ್ಕೊಂಡು ಅಂತೇಳಿ ನೀನು ತೊಗೊಂಡು ಸೀಮಾನ್ ನ್ಯಾಯಸುಧ ಪಾರಾಯಣ ಮಾಡ್ತಕ್ಕಂಥ ಕ್ರಮ ನ್ಯಾಯಣ ಸುಧಾ ತೊಗೊಂಡು ಪಾರಾಯಣ ಮಾಡಲಿಕ್ಕೆ ಇನ್ನೊಂದು ನಾಲ್ಕು ಲೈನು ಮುಗಿದಿದ್ದಿಲ್ಲ ಯಾವನೋಬದು ಬಂದ ಬಂದು ಕಿಸಿನಿ ಸಾಮಾನು ಬೇಜ ಅಂತಕೊಂಡು ಅಂತೇಳಿ ಹೋಗಿ ನೋಡ್ತೀನಿ ಒಂದು ಟೆಂಪೋ ತುಂಬ ಸಾಮಾನು ಇದು ನಡೆದದ್ದು ಹತ್ತೊಂಬತ್ತು ನೂರ ಎರಡು ಸಾವಿರದ ಮೂರನೇ ಇಸ್ವಿ ಆಷಾಢ ಶುದ್ಧ ಏಕಾದಶಿ ದಿವಸ ನಡೆದಿರ್ತಕ್ಕಂಥ ಘಟನೆ ಇದು ಅದಕ್ಕೆ ಅಲ್ಲಿ ನಮ್ಮ ಸಂಬಂಧಿಕರು ಆಗಿನ ಇದ್ದ ನಮ್ಮ ಶಿಷ್ಯನ ಕೋನೇರಿಯವರು ಇವರೆಲ್ಲ ಸಾಕ್ಷಿ ಇದ್ದಾರೆ ನಾಲ್ಕು ತಿಂಗಳಿಗಾದಷ್ಟು ಅಕ್ಕಿ ಬೇಳೆ ತುಪ್ಪ ಸಕ್ಕರೆಯಿಂದ ಹಿಡಿದುಕೊಂಡು ಖಡ್ಗಿ ಪೆಟಿಗೆವರೆಗೂ ವರೆಗೂ ಅವರು ಯಾರು ಅಂತ ಆಗ ಗೊತ್ತಾಗಲಿಲ್ಲ ಮುಂದೆ ಎಂಟು ತಿಂಗಳ ನಂತರ ಏನು ಯಾರ ಕಡೆಯಿಂದಲೂ ಗೊತ್ತಾಯಿತು ಅವರಾದ್ರೂ ಅವ್ರು ಒಪ್ಪಿಕೊಂಡಿಲ್ಲ ಮಾತು ಬೇರೆ ಅಷ್ಟು ಪರಮಾತ್ಮ ಕಳಿಸಿಕೊಟ್ಟಿದ್ದಾನೆ ಆದ್ದರಿಂದಾಗಿ ಒಂದೇ ಒಂದು ಮಾತನ್ನು ಹೇಳ್ತಾರೆ ವೃದ್ಧ ಅವಧೂತ ಸುಹನನ್ನ ಕೃಷ್ಣ ಯಾಕೆ ಚಿಂತೆ ಮಾಡ್ತೀರಿ ಪರಮಾತ್ಮ ಅವಿಜ್ಞಾತ ಸಖನಾಗಿ ನಿಮ್ಮ ಜೊತೆಗಿದ್ದಾನೆ ಧರ್ಮದ ದಾರಿಯಲ್ಲಿ ಇರಿ ನಿಮಗೇನು ಕಡಿಮೆ ಮಾಡೋದಿಲ್ಲ ನಂಗೆ ಟಾಟಾ ಆಗಲಿ ಅಂತಂದ್ರೆ ಆಗೋದಿಲ್ಲ ಅದು ಬೇರೆ ಕಸ್ಮಾತ್ ಭಜಂತಿ ಕವಯಃ ಧನದುರ್ಮ ದಾನ್ ದಾನ್ ಪರೀಕ್ಷಿತ ರಾಜ ಹಣವಂತರು ಕೇಳಿದರೆ ಅಹಂಕಾರ ತೋರಿಸ್ತಾರೆ ಆಯ್ತು ಭಾಳ ಕೇಳ್ತಾರೆ ತೊಗೊಂಡು ಹೋಗ್ರಿ ಅಂತರ್ಕೊಂಡು ಅಂತೇಳಿ ತಿರಸ್ಕಾರದಿಂದ ಎಸೆಯುತ್ತಾರೆ ಅಂಥವರನ್ನು ಹೋಗಿ ಯಾಕೆ ಬೇಡಬೇಕು ಇಂಥ ಕೊಡುವ ಕರ್ತರು ಇರಲು ಪ ಬಿಡುಬಿಡು ಚಿಂತೆ ಏನು ಅಂತ ತಿಳ್ಕೊಂಡು ಅಂತೇಳಿ ಆದ್ದರಿಂದ ಪರೀಕ್ಷಿತ ರಾಜ ಅವಧೂತನಾಗಿದ್ದುಕೊಂಡು ಮನುಷ್ಯ ತಾನು ಎಲ್ಲ ವಯಸ್ಸಾಗಿರ್ತದೆ ಯಾವಾಗ ಸಕ್ಕ ಸಂಪು ಜವಾಬ್ದಾರಿಯನ್ನು ಮಕ್ಕಳಿಗೆ ಸಂಸಾರಕ್ಕೆ ಒಬ್ಬಿಸಿಕೊಟ್ಟು ನಿಶ್ಚಿಂತನಾಗಿರಬೇಕು ಅಂತ ತಿಳ್ಕೊಂಡು ಅಂತಿದ್ದ ಆದ್ದರಿಂದಾಗಿ ಇಂಥವರು ಪರಮಾತ್ಮನ ಸ್ಮರಣೆಯನ್ನು ನಿಶ್ಚಿತವಾದ ಕ್ರಮದಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ತಿಳ್ಕೊಂಡು ಅಂತೇಳಿ ಅಂದಿರತಕ್ಕಂಥ ಸಂದರ್ಭದಲ್ಲಿ ಅದಕ್ಕೋಸ್ಕರ ಹೇಳ್ತಾರೆ ಈ ರೀತಿಯಾದಂಥ ಒಂದು ಏಕಾಗ್ರತೆ ಬರಬೇಕಾಗಿದ್ದರೆ ಪರಮಾತ್ಮನನ್ನು ಮಿತ್ರ ಅಂತ ತಿಳಿದುಕೊಳ್ಳಬೇಕು ತಿಳಿದುಕೊಂಡಂತೆ ಅವನನ್ನ ಬಗ್ಗೆ ನಮಗೆ ಉತ್ಸುಕತೆ ಆಗ್ತದೆ ಉತ್ಸುಕತೆ ಆಗದ ಅವನು ಕಾಣುವ ಹಂಬಲ ಆಗ್ತದೆ ಅವನ ಕಾಣುವ ಹಂಬಲದಿಂದ ಎಲ್ಲ ಕಡೆಯಲ್ಲಿಯೂ ಭಗವಂತನನ್ನು ಕಾಣಲಿಕ್ಕೆ ಪ್ರಾರಂಭ ಮಾಡ್ತೇವೆ ಇದೇ ಭಕ್ತಿಯ ಉತ್ಪತ್ತಿಗೆ ಮುಖ್ಯವಾಗಿರ್ತಕ್ಕಂಥ ಸಾಧನ ಇನ್ನು ಭಕ್ತಿ ಹುಟ್ಟಿತು ತಿಳ್ಕೊಂಡಂತಂದರೆ ಆಗ ಪರಮಾತ್ಮ ನಮ್ಮ ಪರಮಾನುಗ್ರಹ ಮಾಡ್ತಾನೆ ಅದನ್ನು ಹೇಗೆ ಮಾಡ್ತಾನೆ ತಿಳ್ಕೊಂಡಂತ ಅನ್ನೋದನ್ನು ನಾವು ನಾಳಿನ ದಿವಸ ತಿಳಿದುಕೊಳ್ಳೋ ಪ್ರಯತ್ನಿಸೋಣ ಆದ್ದರಿಂದಾಗಿ ಮೊದಲು ಜಗತ್ತನ್ನಲ್ಲೇ ಇದ್ದ ಪ್ರತಿಯೊಂದು ವಸ್ತುವಿನಲ್ಲಿಯೂ ಪರಮಾತ್ಮನನ್ನು ಕಾಣುವ ಒಂದು ವೈಶಿಷ್ಟ್ಯತೆ ನಮ್ಮಲ್ಲಿ ಇಲ್ಲ ಅಂತ ತಿಳ್ಕೊಳ್ಬೇಡಿ ಯಾರೋ ಹತ್ತು ವರ್ಷದಿಂದ ನಿಮ್ಮನಿಯೊಳಗಿಂದ ಯಾವ ಹುಟ್ಟಿದ ಹಬ್ಬದ ಏನೋ ಕೊಟ್ಟಿರ್ತಾರೆ ಪದಾರ್ಥ ಏನೋ ಸ್ವಚ್ಛ ಮಾಡೋ ಮುಂದೆ ಇದನ್ನು ಓಹೋ ಆ ನಾ ನಾರಾಯಣರ ಇದನ್ನು ಕೊಟ್ಟಿದ್ದರು ಅಂತ ತಿಳ್ಕೊಂಡು ಅಂತೇಳಿ ಯಾವುದೊಂದು ಎಕ್ಕಿತ್ ವಸ್ತುವಿನಿಂದ ವ್ಯಕ್ತಿ ನೆನಪಿಗೆ ಬರುವಾಗ ಸಂಪೂರ್ಣ ಜಗತ್ತಿನೇ ಸಕಲ ವಸ್ತುಗಳು ಭಗವಂತನಿಂದ ಹುಟ್ಟಿದಾಗ ನಮಗೆ ನೆನಪಿಗೆ ಯಾಕೆ ಬರಬಾರದು ಬಂದೇ ಬರ್ತಾನೆ ಆ ರೀತಿ ಅಭ್ಯಾಸವನ್ನು ನಾವು ಮಾಡಬೇಕು ಅಂತಂತಕ್ಕಂಥ ಈ ವೈರಾಜಧಾರಣ ಇದನ್ನು ನಾವು ಚೆನ್ನಾಗಿ ಮನನ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಇತಿ ಅಧ್ಯಕ್ಷ ಪ್ರಸಕ್ತಿ ಶ್ರೀಕೃಷ್ಣ ಅರ್ಪಣಾ ವಸ್ತು